ಬದುಕಿ ನಮ್ಮ ಕಷ್ಟದಿ ಮುಳುಗಿ ನಮ್ಮೈ ಪ್ರಾರ್ಥನೆ ಕಷ್ಟದಿ ಮುಳುಗಿ ನಮ್ಮೈ ಪ್ರಾರ್ಥನೆ ಹೈಯದಿಯೋ ಸಮ ನಮ್ಮ ಹರಿಹರದ ಈ ಆರೋಗ್ಯದಾತೆ ಪ್ರಾರ್ಥನೆಯಾಲಿಸು ಇನ್ನನ್ನು ಹರಸು ದೈವದಿ ದೇವಿ ನಮ್ಮ ಹರಿಹರದ ಆರೋಗ್ಯ ಮಾತೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಹರಿಹರದ ಮಹಾಮರ್ಕವುಳ್ಳ ತಾಯಿ, ನಿಮ್ಮನ್ನು ಆಶ್ರಯಿಸಿದವರು, ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿ ಇಲ್ಲ. ಕನ್ಯರಲ್ಲಿ ಅತಿಶ್ರೇಷ್ಠರೇ, ಇಂತಹ ಒಂದು ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಾ ಇದ್ದೇವೆ. ಅನಂತವಾರ್ತಿಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಆಮೆನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದ್ದೀರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ, ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಪರಮ ತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಯೇಸು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಮೌನದಿಂದ ಹರಿಹರ ಮಾತೆ ಮುಖಾಂತರ ಪಡೆದಂತಹ ಎಲ್ಲ ಅನುಗ್ರಹಗಳಿಗಾಗಿ ದೇವರಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ.
ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ನೀವು ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು, ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮನೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಾಯೇ. ಆಮೆನ್. ದೀನ ಕೋರಿಕೆಗಳು ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ ಸಂಕಟ ಕೊರತೆ ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಾವು ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆಯೇ ಬಂದು ಸೇರಿದ್ದೇವೆ. ಮಾತೃವಾತ್ಸಲ್ಯದಿಂದ ನಮ್ಮ ಭಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಜಗದ್ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವಂತಹ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದದ್ದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮನೊಡನೆ ಐಕ್ಯವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ. ಎಲ್ಲರೂ ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆಯೇ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಪುಣ್ಯ ಕ್ಷೇತ್ರದಲ್ಲಿ
ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ, ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೇ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ, ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು, ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು, ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ ಅವಘಡ ರೋಗ ರುಚಿನ ಶತ್ರುಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರಭಾಗಿ ಸ್ವೀಕರಿಸಿದ್ದೀರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಯಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೇನ್. ಆತ್ಮೀಯರೇ, ಈಗ ವ್ಯಾಧಿಷ್ಠರಿಗಾಗಿ ಪ್ರಾರ್ಥಿಸುವಂತಹ ಸಮಯ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗಾಗಿಯೂ ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ರೋಗಿಗಳಿಗಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡಿರುವಂತಹ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ರೋಗಿಗಳನ್ನು ಈ ಕ್ಷಣ ಸ್ಮರಿಸಿಕೊಂಡು ಎಲ್ಲರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯವನ್ನು ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಎಲ್ಲ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಚಿನ ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಭವಣಿ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರಾಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಹರಿಹರ ಮಾತೆಯೇ, ಹರಿಹರ ಮಾತೆಯೇ, ಹರಿಹರ ಮಾತೆಯೇ, ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ದಯವಿಟ್ಟೆಲ್ಲ ಕುಳಿತುಕೊಳ್ಳಿ. ಆತ್ಮೀಯರೇ, ನಮಗಾಗಿ ಇಂದು ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸಲು ಭದ್ರಾವತಿ ವೇಳಂಗಣಿ ಪುಣ್ಯಕ್ಷೇತ್ರದ ಫಾದರ್ ಸ್ಟೀವನ್ ಡೇಸರ್ ಅವರು ಬಂದಿದ್ದಾರೆ. ಎಲ್ಲ ನಮ್ಮ ಭಕ್ತಾದಿಗಳ ಪರವಾಗಿ ಅವರಿಗೆ ನಾನು ವಿಶೇಷವಾದ ಸ್ವಾಗತವನ್ನು ನಾನು ಕೋರ್ತೇನೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗಾಗಿಯೂ, ರೋಗ ಸೌಖ್ಯಕ್ಕಾಗಿಯೂ ಮತ್ತು ನಿಮ್ಮೆಲ್ಲ ಕೋರಿಕೆಗಳಿಗಾಗಿಯೂ ನಾವು ವಿಶೇಷವಾಗಿ ಪ್ರಾರ್ಥಿಸಲಿದ್ದೇವೆ. ಆತ್ಮೀಯರೇ, ನಿಮ್ಮೆಲ್ಲ ಉದ್ದೇಶಗಳಿಗಾಗಿ ಈಗ ನಾನು ಅದನ್ನು ಓದೋಕ್ಕೆ ಸಮಯ ಇಲ್ಲ, ಯಾಕೆಂದ್ರೆ ಸುಮಾರಿದೆ. ಆದ್ದರಿಂದ ನೀವು ಕೊಟ್ಟಂಥ ಎಲ್ಲ ಉದ್ದೇಶಗಳನ್ನು ದಿವ್ಯ ಬಲಿ ಪೂಜೆಯಲ್ಲಿ ಸ್ಮರಿಸಿ ಅದಕ್ಕಾಗಿ ನಾವು ಈ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ.
ದಯಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಪಂಥನು ಯಾಚಿಸಲು ನಿರುತರು ಒಲುಮೆಯಲಿ ನಾವೆಲ್ಲರೂ ಒಂದಾಗುವ ನೆಮ್ಮದಿಯೂ ನಯ್ಯ ನಾವು ಚೆನ್ನತ್ತ ನಲಿದಾಡುವ ಮಂದಿರಿಯಾಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ಕರೆಯ ಕೇಳಿ ಭವನೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಅಪಾವನ ಸರ್ವ ಸಾರಿ ಸಮತೆಯ ಪಡೆಯುವುದು ಕ್ರಿಸ್ತನ ಮುಖವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ಭವನೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಅಪಾವನ ಸರ್ವ ಸಾರಿ ಸಮತೆಯ ಪಡೆಯುವುದು ಹೃದಯ ಸುಮವು ಹರಣಿ ಮಮತೆಯ ಕಂಪು ಹರಣಿ ಮನಸ್ಸಿನ ಚಿಂತೆ ದೊರೆತು ಭವದೂರನ ಕೊಂಡಾಡುವ ಹೃದಯ ಸುಮವು ಹರಣಿ ಮಮತೆಯ ಕಂಪು ಹರಣಿ ಮನಸ್ಸಿನ ಚಿಂತೆ ದೊರೆತು ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರಾನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ನೂರಾರು ಕೋರಿಕೆಗಳನ್ನು, ಬೇಡಿಕೆಗಳನ್ನು, ನೋವುಗಳನ್ನು, ನಮ್ಮ ಕಷ್ಟ ದುಃಖ ದುರಿತದ ದುಮ್ಮಾನಗಳ ಹೊರೆಗಳನ್ನು ಹೊತ್ತು ತಾಯಿಯ ಈ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಕಷ್ಟ ಕೋಟಲೆಗಳು, ದುಃಖ ದುಗುಡಗಳು, ದುಮ್ಮಾನಗಳು ನಮ್ಮ ಜೀವಮಾನದ ಅವಿಭಾಜ್ಯ ಅಂಗವಾಗಿದ್ದರೂ ಮಾತೆಯಲ್ಲಿದೆ ನಮಗೆ ಸಾಂತ್ವನ, ಮಾತೆಯಲ್ಲಿದೆ ನಮಗೆ ಪ್ರೇರಣೆ, ಮಾತೆಯಲ್ಲಿದೆ ನಮಗೆ ದೇವರ ಅನುಗ್ರಹಗಳನ್ನು ಪಡೆಯುವ ಒಂದು ವಿಶೇಷ ಅವಕಾಶ ಎಂದು ಮಾತೆಯ ಸನ್ನಿಧಾನಕ್ಕೆ ಬಂದಂಥ ನಾವೆಲ್ಲರೂ ಕೂಡ ನಮ್ಮ ಕಷ್ಟ ದುಃಖ ನೋವುಗಳನ್ನು ಮಾತೆಯ ಮೂಲಕ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನಾವು ಹೊತ್ತು ತಂದ ಕೋರಿಕೆಗಳು ಸಕಾಲದಲ್ಲಿ ಸದುತ್ತರವನ್ನು ಪಡೆದು ನಮ್ಮ ಕೋರಿಕೆಗಳು ಧೂಪಾರತಿಯಂತೆ ಪ್ರಭುವಿನ ಸನ್ನಿಧಾನ ಸೇರಿ ನಾವೆಲ್ಲರೂ ಕೂಡ ಆಶೀರ್ವದಿಸಲ್ಪಡುವಂತೆ ಪ್ರಭುವಿನ ಕೃಪಾಹಸ್ತಕ್ಕೆ ಪಾತ್ರರಾಗುವ ಸೌಭಾಗ್ಯ ಮಾತೆ ನಮಗೆ ದೊರಕಿಸಿಕೊಡಲಿ ಎಂದು ಪ್ರಾರ್ಥಿಸಲು ಇಲ್ಲಿ ಸೇರಿರುವಾಗ ಮಾತೆಯ ಮೂಲಕ ನಮ್ಮ ಕೋರಿಕೆಗಳು ಪ್ರಭು ಅಂಗೀಕರಿಸಿ ನಮ್ಮನ್ನು ಹರಸಲಿ. ವಿಶೇಷವಾಗಿ ಆರೋಗ್ಯವನ್ನು ಹೊತ್ತು ಬಂದ, ಕೇಳಿ ಬಂದ ಪ್ರತಿಯೊಬ್ಬರೂ ಕೂಡ ಆ ವಿಶೇಷ ಆರೋಗ್ಯವನ್ನು ಪಡೆಯುವ ಸೌಭಾಗ್ಯ ಅವರಿಗೆ ಸಿಗಲಿ ಎಂದು ಈ ದಿವ್ಯ ಬಲಿಪೂಜೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವರಾಗೋಣ.
ನಮ್ಮ ಪೂಜೆ ಯೋಗ್ಯ ರೀತಿಯಲ್ಲಿ ಸಮರ್ಪಿತವಾಗಲು. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಲ್ಲೂ ಪರರಲ್ಲೂ ಕ್ಷಮೆ ಕೋರೋಣ. ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಲೋಕದ ಪಾಪಗಳನ್ನು
ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯ ತೋರಿ, ನಮಗೆ ದಯ ತೋರಿ. ದೇವಪರೇ ಪರಿಶುದ್ಧರು, ದೇವಪರೇ ಪ್ರಭು, ದೇವಪರೇ ಮಾನವರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಕರಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ತಲೆಬಾಗಿ, ನಾವು ಹೊತ್ತು ತಂದ ಎಲ್ಲ ಕೋರಿಕೆಗಳು, ನಮ್ಮ ಹೃದಯದಲ್ಲಿರುವ ನೋವುಗಳು, ಎಲ್ಲ ಪೂಜಾ ಉದ್ದೇಶಗಳು ಈಡೇರುವಂತೆ ಮೌನವಾಗಿ ಪ್ರಾರ್ಥಿಸೋಣ. ರೋಗ ಸೌಖ್ಯಕ್ಕಾಗಿ ನೂರಾರು ವ್ಯಾಧಿಗಳಿಂದ ನರಳುತ್ತಿರುವ ಜನರನ್ನು ಸ್ಮರಿಸಿ ಬೇಡೋಣ. ನಮ್ಮಲ್ಲಿ ಪ್ರಾರ್ಥಿಸಲು ಕೇಳಿಕೊಂಡಿರುವ ಎಲ್ಲರನ್ನ ಪ್ರಭುವಿಗೆ ಸಮರ್ಪಿಸಿ ಬೇಡೋಣ. ಪ್ರಭು ದೇವರೇ, ನಿಮ್ಮ ಸೇವಕರಾದ ನಾವು ಸದಾ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಹರ್ಷಿಸುವಂತೆ ಅನುಗ್ರಹಿಸಿರಿ. ಹೀಗೆ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಅಮೋಘ ಭಿನ್ನಹದ ಮೂಲಕ ಪ್ರಸ್ತುತ ಸಂಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಿ ನಿತ್ಯ ಆನಂದವನ್ನು ಸವಿಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿಯಾಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸನಾತನ ಸೌಭಾಗ್ಯಕ್ಕೆ ಮರಳಿಸುವನು ನನ್ನ ಜನರಾದ ಇಸ್ರೇಲರನು. ಪ್ರವಾದಿ ಆಮೋಸನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನ ಬರಲಿದೆ, ಅಂದು ಬಿದ್ದು ಹೋಗಿರುವ ದಾವೀದನ ಗುಡಾರವನ್ನು ಮರಳಿ ಎಬ್ಬಿಸುವೆನು, ಅದರ ಬಿರುಕುಗಳನ್ನು ಮುಚ್ಚುವೆನು, ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು, ಮೊದಲು ಇದ್ದಂತೆಯೇ ಪುನಃ ನಿರ್ಮಿಸುವೆನು. ಹೀಗೆ ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು ಸರ್ವೇಶ್ವರನ ಪ್ರಜೆ ಎನಿಸಿಕೊಂಡ ಸಕಲ ಜನಾಂಗಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ಈ ಕಾರ್ಯವನ್ನು ಸಾಧಿಸುವಂತಹ ಸರ್ವೇಶ್ವರ ಸ್ವಾಮಿಯ ನುಡಿ ಇದು. ಕಾಲ ಬರುವುದು, ಆಗ ಹೊಸ ಬಿತ್ತನೆಯಾಗುವುದು, ಕೊಯ್ಯುವವನ ಹಿಂದೆಯೇ ಹೊಸ ಫಸಲು ಸಿದ್ಧವಾಗುವುದು, ದ್ರಾಕ್ಷಿ ತುಳಿಯುವವನ ಮುಂದೆಯೇ ಸುರಿಸುವವು ದ್ರಾಕ್ಷರಸವನ್ನು ಬೆಟ್ಟಗಳು, ಕರಗುವಂತಿರುವವು ಅದರಿಂದ ಎಲ್ಲ ಗುಡ್ಡಗಳು. ಸನಾತನ ಸೌಭಾಗ್ಯಕ್ಕೆ ಮರಳಿಸುವೆನು ನನ್ನ ಜನರಾದ ಇಸ್ರೇಲರನ್ನು. ವಾಸ ಮಾಡುವವರು ಪಾಳುಬಿದ್ದ ಪಟ್ಟಣಗಳನ್ನು ಮತ್ತೆ ಕಟ್ಟಿಕೊಂಡು, ಕುಡಿಯುವರು ಸಮೃದ್ಧಿಯಾಗಿ ದ್ರಾಕ್ಷ ತೋಟಗಳನ್ನು ಮಾಡಿಕೊಂಡು, ತಿನ್ನುವರು ಯಥೇಚ್ಛವಾಗಿ ಫಲವೃಕ್ಷಗಳನ್ನು ಬೆಳೆಸಿಕೊಂಡು, ಬೇರೂರಿಸುವೆನು ಅವರನ್ನು ಸ್ವಂತ ನಾಡಲಿ, ಕೀಳರಾರು ಅವರನ್ನು ಅಲ್ಲಿಂದ ಮರಳಿ. ಇದು ನಿನ್ನ ದೇವರಾದ ಸರ್ವೇಶ್ವರನ ನುಡಿ. ಪ್ರಭುವಿನ ವಾಕ್ಯವಿದು.
ನಿಮ್ಮಾತ್ಮದೊಡನೆಯೂ
ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಭಗೆ ಮಗಿಮೆ ಸಲ್ಲಲಿ. ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು. ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ. ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ, ಮಾನವರಿಗೂ ಭಯಪಡುತ್ತಿರಲಿಲ್ಲ. ಆದರೆ ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಪದೇ ಪದೇ ಅವನ ಬಳಿಗೆ ಬಂದು, ನನ್ನ ವಿರೋಧಿ ಅನ್ಯಾಯ ಮಾಡಿದ್ದಾನೆ, ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿಗೊಡಲೇ ಇಲ್ಲ. ಕೊನೆಗೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮಾನವರಿಗೆ ಲಕ್ಷ್ಯ ಕೊಡುವವನೂ ಅಲ್ಲ, ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಯ ನ್ಯಾಯ ತೀರಿಸಿ ಬಿಡುತ್ತೇನೆ, ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದುಕೊಂಡ. ಅನಂತರ ಪ್ರಭು ಯೇಸು ಈ ನೀತಿ ಕೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದರಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆಯಿಡುವಾಗ ನ್ಯಾಯ ತೀರಿಸದೇ ಹೋಗುವರೇ? ತಡ ಮಾಡಿಯಾರೇ? ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವರೆಂದು ನಿಮಗೆ ಹೇಳುತ್ತೇನೆ. ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವವನೋ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಪೋಪ್ ಜಗದ್ಗುರುಗಳು 2024ನೇ ವರ್ಷವನ್ನು ಏನಂತ ಹೇಳ್ತಾರೆ? ಪ್ರಾರ್ಥನೆಯ ವರ್ಷ ಅಂತ ಕರೀತಾರೆ, ಇಯರ್ ಆಫ್ ಪ್ರೇಯರ್ ಅಂತ ಹೇಳ್ತಾರೆ. ಪೋಪ್ ಜಗದ್ಗುರುಗಳು ಈ ಪ್ರಾರ್ಥನೆಯ ವರ್ಷವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ, ಇಟ್ ಶುಡ್ ಬಿ ಸಿಂಪನಿ ಆಫ್ ಪ್ರೇಯರ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರಾರ್ಥನೆಗಳ ಮಹಾಗುಚ್ಛಗಳು ಸಮರ್ಪಣೆಯಾಗಬೇಕು, ನಿರಂತರವಾಗಿ ಪ್ರಾರ್ಥನೆಗಳು ಪಠಿಸಬೇಕು ಅಥವಾ ಜಪಿಸಬೇಕು, ಧ್ಯಾನಿಸಬೇಕು. ಪ್ರಾರ್ಥನೆಗಳು ಧೂಪಾರತಿಯಂತೆ ಪ್ರಭುವಿನ ಸನ್ನಿಧಾನವನ್ನು ಸೇರಬೇಕು ಎಂದು ಕರೆಯನ್ನು ಕೊಡ್ತಾ ಜೂಬಿಲಿ 2025ಕ್ಕೆ ಈ ವರ್ಷ ಪ್ರಾರ್ಥಿಸಿರಿ ಎಂದು ಕರೆಯನ್ನು ಕೊಡ್ತಾರೆ. ಪ್ರಾರ್ಥನೆ ಎಂದಾಗ ಎಷ್ಟು ಸಲ ಪ್ರಾರ್ಥನೆ ಮಾಡೋದು ಎಂಬ ಪ್ರಶ್ನೆ. ತುಂಬ ಸಲ ಪ್ರಾರ್ಥನೆ ಮಾಡಿದ್ದೀನಿ, ನನ್ನ ಪ್ರಾರ್ಥನೆಗಳಿಗೆ ದೇವರು ಕಿವಿಗೊಡಲಿಲ್ಲ, ಬಹಳ ವರ್ಷಗಳಿಂದ ನಾನು ಬೇಡ್ತಾ ಇದ್ದೀನಿ, ಏನೂ ಬದಲಾವಣೆ ಆಗಲಿಲ್ಲ ಅಂಥವರಿಗೆ ಪ್ರಭು ಪುನಃ ಹೇಳ್ತಾರೆ, ನಿರಂತರವಾಗಿ ಪ್ರಾರ್ಥಿಸಿ. ಒಂದು ದಿನ ಪ್ರಾರ್ಥನೆ ಮಾಡಿದರೆ ಸಾಲದು, ಎರಡು ದಿನ ಪ್ರಾರ್ಥನೆ ಮಾಡಿದರೆ ಸಾಲದು, ಅಥವಾ ಹರಿಯರ ಈ ಒಂದು ಬಸಿಲಿಕಕ್ಕೆ ಬಂದು ಒಂದು ಶನಿವಾರದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದರೆ ಸಾಲದು, ನಿರಂತರವಾಗಿ ಪ್ರಾರ್ಥಿಸಿ ಎಂದು ಪ್ರಭುವಿನ ಒಂದು ಕರೆ ನಮಗೆಲ್ಲರಿಗೂ ಕೂಡ ಇಂದು ಬಡಿದೆಚ್ಚರಿಸುವ ಕರೆಯಾಗಿ ಮಾರ್ಪಾಡಾಗಬೇಕು. ರೋಮ್ ನಗರದ ಪ್ರಸಿದ್ಧ ವಕೀಲ ಲುವಿಜಿ ಬೆತ್ರಾಮ್ ಕ್ವಾತ್ವರ್ಚಿ, ಇವರು ಹೆಸರುವಾಸಿಯಾದಂತಹ ಒಬ್ಬ ವಕೀಲ. ಲುವಿಜಿಯ ಹೆಂಡತಿ ಮರಿಯಾ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವರಿಗೆ 4 ಜನ ಮಕ್ಕಳು, ಅದರಲ್ಲಿ 2 ಗುರುಗಳು, ಒಬ್ಬರು ಧರ್ಮ ಭಗಿನಿ ಸಿಸ್ಟರ್ ಆಗಿದ್ದಾರೆ.
ನಾಲ್ಕನೆಯ ಮಗು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರ ಜೀವನದಲ್ಲಿ ನಡೆದಂತಹ ಒಂದು ಬಹುದೊಡ್ಡ ಘಟನೆ ನಮಗೆ ಚಿಕ್ಕದನಿಸಿದ್ರೂ ಕೂಡ ಅವರಿಗದು ದೊಡ್ಡ ಘಟನೆ ಆಗಿತ್ತು. ಮರಿಯ ಈ ನಾಲ್ಕನೆಯ ಮಗುವಿಗೆ ಗರ್ಭವತಿಯಾದಾಗ ಆಕೆ ಆ ಮಗುವಿಗೆ ಜನ್ಮ ಕೊಡಲಿಕ್ಕೆ ಆಗೋದಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಈ ಮಗುವಿಗೆ ನೀವು ಗರ್ಭಪಾತ ಮಾಡಿಸ್ಬೇಕು, ಇಲ್ಲವಾದ್ರೆ ತಾಯಿ ಸಾಯ್ಬೋದು, ಮಗು ಸಾಯ್ಬೋದು, ಅಥವಾ ಇಬ್ರು ಸಾಯ್ಬೋದು, ಹಾಗಾಗಿ ನೀವು ಗರ್ಭಪಾತ ಮಾಡಬೇಕು ಅಂತ ಹೇಳ್ತಾರೆ. ಲುವಿಜಿ ಮತ್ತು ಮರಿಯಾ ಆ ವೈದ್ಯರ ಸಲಹೆಯನ್ನ ಕೇಳಿಸ್ಕೊಂಡ್ರು, ಮನೆಗೆ ಬಂದರು. ಮನೆಗೆ ಬಂದು ತಮ್ಮ ಪ್ರಾರ್ಥನೆಗಳನ್ನ ದ್ವಿಗುಣಗೊಳಿಸಿದ್ರು ಅಂತ ಅವರು ಹೇಳ್ತಾರೆ. ಪ್ರಾರ್ಥನೆ, ಜಪಸ್ಸರ, ಬೈಬಲ್ ಪಠಣ, ಬಲಿಪೂಜೆಗಳಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಪ್ರತಿನಿತ್ಯವೂ ನಿರಂತರವಾಗಿ ನಾವು ಪ್ರಾರ್ಥಿಸ್ತೇವೆ ಅಂತ ಪಣ ತೊಡ್ತಾರೆ. ಮಾತ್ರವಲ್ಲ, ದ್ವಿತೀಯ ಮಹಾಯುದ್ಧ ವರ್ಲ್ಡ್ ವಾರ್ ನಡೆಯುವಾಗ ಹಸಿದು ಬಂದಂತಹ ಸೈನಿಕರಿಗೆ, ನೊಂದು ಬಂದಂತಹ ಸೈನಿಕರಿಗೆ, ಗಾಯಾಳುಗಳಾಗಿ ಆಗಮಿಸಿದಂತಹ ಸೈನಿಕರಿಗೆ ಶುಶ್ರೂಷೆಯನ್ನು ಕೊಡ್ತಾರೆ, ಊಟ ಕೊಡ್ತಾರೆ, ಕುಡಿಲಿಕ್ಕೆ ಬಿಸಿನೀರು ಮಾಡಿಕೊಡ್ತಾರೆ, ಸ್ನಾನ ಮಾಡಲಿಕ್ಕೆ ಬಿಸಿನೀರನ್ನು ಕೊಡ್ತಾರೆ. ಮಾತ್ರವಲ್ಲ, ತಮ್ಮ ಪ್ರಾರ್ಥನೆಗಳನ್ನು ಕರಗಳನ್ನೆತ್ತಿ ನಿರಂತರವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅವರ ಜಾಗದಲ್ಲಿ ಬೇರೆಯವರಿದ್ರೆ, ಮೂರು ಮಕ್ಕಳಿದ್ದಾರೆ ಬಿಡಿ ಪರವಾಗಿಲ್ಲ ಇನ್ನೊಂದು ಏನು ದೊಡ್ಡದು ಅಂತ ಯೋಚನೆ ಮಾಡ್ತಿದ್ವೇನೋ ಗೊತ್ತಿಲ್ಲ. ಆದರೆ ಮರಿಯ ಮತ್ತು ಲುವಿಜಿ ಪ್ರಾರ್ಥಿಸ್ತಾರೆ, ನಿರಂತರವಾಗಿ ಪ್ರಾರ್ಥಿಸ್ತಾರೆ. ನಾಲ್ಕನೇ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಮರಿಯ. ವೈದ್ಯರಿಗೆ ಸವಾಲಾಗಿದ್ದಂತಹ ಗರ್ಭ ಧಾರಣೆ ಜೊತೆಗೆ ಮಗುವಿನ ಜನನ, ಹೇಗೆ ಇದು ಸಾಧ್ಯ ಎಂದು ವೈದ್ಯರೆಲ್ಲರೂ ಕೂಡ ಹುಬ್ಬೇರಿಸಿದ್ರು. ಇದು ಹೇಗೆ ಸಾಧ್ಯ? ವೈದ್ಯ ಲೋಕಕ್ಕೆ ಒಂದು ಸವಾಲು, ಇದು ಸಾಧ್ಯವೇ ಇಲ್ಲದಂತಹ ಜನನ, ಇದು ಹೇಗೆ ಸಾಧ್ಯ ಎಂದು ವೈದ್ಯರು ಕೇಳ್ತಾರೆ. ಆಗ ಲುವಿಜಿ ಮತ್ತು ಮರಿಯಾ ಹೇಳ್ತಾ ಇರೋದು, ನಾವೇನು ಮಾಡಲಿಲ್ಲ, ಕರಗಳನ್ನೆತ್ತಿ ಪ್ರಾರ್ಥನೆಯನ್ನ ಮಾಡಿದ್ವಿ. ಒಂದು ಸಲ ಪ್ರಾರ್ಥನೆ ಮಾಡೋದು, ಎರಡು ಸಲ ಮಾಡಿದ್ವಿ, ಮೂರು ಸಲ ಮಾಡಿದ್ವಿ, ನಾಲ್ಕು ಸಲ ಮಾಡಿದ್ವಿ, ಒಂದು ಜೀವವನ್ನ ಹಾಳು ಮಾಡಲಿಕ್ಕೆ ನಮಗೆ ಇಷ್ಟ ಇರಲಿಲ್ಲ, ಗರ್ಭಧಾರಣೆ ಮಾಡಲಿಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ನಿರಂತರವಾಗಿ ಪ್ರಾರ್ಥಿಸಿದ್ವಿ, ಅದರ ಪ್ರಯುಕ್ತ ಈ ಮಗು ಎನ್ರಿಕೇತಾ ಎಂದು ಆಕೆಗೆ ಹೆಸರಿಡ್ತಾರೆ. ಸಮಾಜ ಸೇವೆಯಲ್ಲಿ ಆತ ತೊಡಗಿಕೊಂಡು ದುಃಖ ದುರಿತ ದುಮ್ಮಾನಗಳ ಕಣ್ಣೀರನ್ನು ಒರೆಸಿದ ಮಹಾತಾಯಿ ಎಂಬ ಖ್ಯಾತಿಗೆ ಅವರಿವತ್ತು ಪಾತ್ರರಾಗಿದ್ದಾರೆ. ಲುವಿಜಿ 1950 ಹಾಗೂ ಮರಿಯಾ 1965 ದೈವಾಧೀನರಾಗ್ತಾರೆ. ಅವರನ್ನು 20 October 2001 ಪುನೀತ ಪದವಿಗೆ ಪೋಪ್ ಜಗದ್ಗುರುಗಳು ಏರಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಂತಹ ಕಾರ್ಡಿನಲ್ ಮಾರ್ಟಿನಿಸ್ ಸರೈವಾ, ಇವರು ಈ ಸಂತರುಗಳು ಆಗಲಿಕ್ಕೆ ಅವರ ಪ್ರೇರಣೆ, ಅವರ ಒಂದು ಮಾರ್ಗದರ್ಶನ ಅಲ್ಲಿ ಬೇಕಾಗತ್ತೆ. ಕಾರ್ಡಿನಲ್ ಅವರು ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಸಸ್ ಆಫ್ ಸೇಂಟ್ಸ್, ಸೇಂಟ್ಸ್ಗಳನ್ನು ಉನ್ನತಿಗೆ ಏರಿಸಬೇಕಾದ್ರೆ ಅವರ ಕಾರಣ ಅಲ್ಲಿ ಬೇಕು. ಆ ಕಾರ್ಡಿನಲ್ ಹೇಳ್ತಾರೆ, ಇವರ ಕುಟುಂಬ ಪವಿತ್ರ ಹೃದಯಕ್ಕೆ ಸಮರ್ಪಿಸಲ್ಪಟ್ಟ ಕುಟುಂಬವಾಗಿತ್ತು. ಈ ಕುಟುಂಬ ಒಂದು ಪುಟ್ಟ ಧರ್ಮಸಭೆಯಾಗಿತ್ತು. ಆ ಕುಟುಂಬದಲ್ಲಿ ಪ್ರಾರ್ಥನೆ, ಜಪಸರ, ಜಪ ತಪ ಉಪವಾಸ ಎಲ್ಲವೂ ಕೂಡ ಇತ್ತು. ಅಷ್ಟಕ್ಕೂ ಅದರ ಜೊತೆಯಲ್ಲಿ ಪರಸ್ಪರ ಪ್ರೀತಿ, ಕ್ಷಮೆ, ಗೌರವ, ಸಹಕಾರ, ಸಹಬಾಳ್ವೆ, ಕ್ಷಮೆ, ಸಾತ್ವಿಕ ಬದುಕು ಆ ಕುಟುಂಬದಲ್ಲಿತ್ತು. ಆದುದರಿಂದ ಇಂದು ಆ ಕುಟುಂಬದ ಈ ಯಜಮಾನ ಮತ್ತು ಯಜಮಾನತಿಯನ್ನು ದೇವರು ಉನ್ನತಿಗೇರಿಸ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಾರ್ಡಿನಲ್ ಈ ತಂದೆ ತಾಯಿಂದಿರು ಬರೆದಿಟ್ಟಂತಹ ಒಂದು ಪತ್ರವನ್ನು ತಮ್ಮ ಮಕ್ಕಳಿಗೆ ಓದ್ತಾರೆ. ಅಲ್ಲಿ ಇಬ್ಬರು ಗುರುಗಳು, ಒಬ್ಬರು ಸಿಸ್ಟರ್, ಇನ್ನೊಬ್ಬರು ಸಮಾಜ ಸೇವಕಿಯಲ್ಲಿದ್ದಾರೆ, ಅವರ ಮುಂದೆ ಓದ್ತಾರೆ. ನಾವು ನಮ್ಮ ಮಕ್ಕಳನ್ನು ಪ್ರಾರ್ಥನೆಯಲ್ಲಿ ಬೆಳೆಸಿದ್ದೇವೆ, ನಮ್ಮ ಮಕ್ಕಳನ್ನು ಪರಸ್ಪರ ಗೌರವ,
ಪ್ರೀತಿ ಸಹಕಾರ ಸಹಬಾಳ್ವೆಯಲ್ಲಿ ಬೆಳೆಸಿದ್ದೇವೆ. ನಮ್ಮ ಮಕ್ಕಳು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವ ನಿಮಿತ್ತ ಪ್ರಭುವಿನ ಅನುಗ್ರಹಗಳಿಗೂ ಆಶೀರ್ವಾದಗಳಿಗೂ ಪಾತ್ರರಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಿದ್ದೇವೆ. ಇಂದು ನಾವು ನಮ್ಮ ಕಾರ್ಯವನ್ನು ಮುಗಿಸಿದ್ದೇವೆ ಎಂದು ಆ ಬರೆದಂತಹ ಪತ್ರವನ್ನು ಅಂದು ಓದಿ ಹೇಳ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಲುವಿಜಿ ಮತ್ತು ಮರಿಯ ಸಾಧಾರಣ ನಮ್ಮಂತೆ ಇದ್ದಂಥವರು. ನಿರಂತರವಾಗಿ ಪ್ರಾರ್ಥಿಸಿ, ಒಂದ್ಸಲ ಪ್ರಾರ್ಥನೆ ಸಾಕ, ಎರಡು ಸಲ ಪ್ರಾರ್ಥನೆ ಸಾಕ, ಅಥವಾ ನಾವು ಎಷ್ಟು ಸಲ ಪ್ರಾರ್ಥನೆ ಮಾಡಿದರೂ ದೇವರು ನಮ್ಮ ಪ್ರಾರ್ಥನೆಗೆ ಕಿವಿನೇ ಕೊಡೋದಿಲ್ಲ, ದೇವರಿದಾರ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಅವಿಶ್ವಾಸದಿಂದ ನಾವು ಕೇಳ್ತೀವಿ. ಆದರೆ ಪ್ರಭು ಹೇಳ್ತಾರೆ, ನಿರಂತರವಾಗಿ ಪ್ರಾರ್ಥಿಸಿ. ಒಬ್ಬ ಆಂಗ್ಲ ಬರಹಗಾರ ಹೇಳ್ತಾನೆ, ಕಾರ್ಲೋ ವಾಲೆಸ್ ಎಂಬ ಆಂಗ್ಲ ಬರಹಗಾರ ಹೇಳ್ತಾನೆ, ದೇರ್ ಆರ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸಿಲ್ಕನ್ ಕಾರ್ಡ್ಸ್ ವಿಚ್ ಆರ್ ಹ್ಯಾಂಗಿಂಗ್ ಫ್ರಮ್ ಹೆವೆನ್ ಅಂಡ್ ಪ್ರೇಯರ್ ಇಸ್ ದ ಸೋಲ್ಡ್ ವಿಚ್ ಕಟ್ಸ್ ದೆಮ್. ಅಂದ್ರೆ ನೂರಾರು ವರದಾನಗಳು ನಮ್ಮ ಮೇಲೆ ಹರಿದು ಬಿಟ್ಟಿದ್ದಾರೆ ದೇವರು, ನಮ್ಗೆ ಕಾಣ್ತಾ ಇಲ್ಲ, ವಿಶ್ವಾಸದಿಂದ ನೋಡಿದ್ರೆ ನಮ್ಗೆ ಕಾಣುತ್ತೆ. ಪ್ರಾರ್ಥನೆ ಎಂಬ ಆಯುಧ ನನ್ನಲ್ಲಿ ಇರೋದಾದ್ರೆ ನನಗೆ ಬೇಕಾಗಿದ್ದೆಲ್ಲವನ್ನ ನಾನು ತಗೊಳ್ಬೋದು. ಅಲ್ಲೇನಾದ್ರೂ ಬೇಕಾಗಿದ್ದು ನಮಗೆ ಬೇಕಾದ್ರೂ ಬೇಕಾಗಿದ್ದು ನೇತಾಕಿದ್ರೆ ನಾವು ಏನ್ ಮಾಡ್ತೀವಿ, ಹಾರಿ ಹಾರಿ ಅದನ್ನ ತಗೊಳ್ತೀವಿ. ಅದೇ ರೀತಿಯಲ್ಲಿ ದೇವರು ವರದಾನಗಳನ್ನು ಅನುಗ್ರಹಗಳನ್ನು ನಮ್ಮ ಮೇಲೆ ಹರಿಯ ಬಿಟ್ಟಿದ್ದಾರೆ. ಪ್ರಾರ್ಥನೆ ಎಂಬ ಆಯುಧ ನಿಮ್ಮಲ್ಲಿರೋದಾದರೆ ನೀವು ಆ ಆಯುಧದ ಮೂಲಕ ನಿಮ್ಮ ವರದಾನಗಳನ್ನು ನಿಮ್ಮದಾಗಿಸಿಕೊಳ್ಬೋದು. ಆತ್ಮೀಯ ಸಹೋದರ ಸಹೋದರಿಯರೇ, ಬೈಬಲ್ ಶ್ರೀಗ್ರಂಥದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತಹ ಕುಟುಂಬಗಳು ದೇವರ ಪ್ರೀತಿಗೆ ಪಾತ್ರವಾದುವು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಅಬ್ರಹಾಮನ ಕುಟುಂಬ ನಮಗೆ ಗೊತ್ತಿದೆ, ಅಬ್ರಹಾಮ ಎನಿಸಿಕೊಂಡವನು ಅಬ್ರಹಾಮನಾದ, ಆತನನ್ನ ವಿಶ್ವಾಸದ ಪಿತಾಮಹನ ಎನಿಸಿಕೊಂಡ್ರು. ನಾವು ನೋಡ್ತೀವಿ ಆದಿಕಾಂಡ 12:7 ಮುಂದೆ ಓದಿದ್ರೆ ನಮಗೆ ತಿಳಿಯುತ್ತೆ, ಅಬ್ರಹಾಮನ ಕುಟುಂಬ ಒಂದು ಪ್ರಾರ್ಥಿಸುವ ಕುಟುಂಬವಾಯಿತು. ನೋವಾ ಮತ್ತು ಆತನ ಕುಟುಂಬ ನಾವು ನೋಡ್ತೀವಿ, ಅಲ್ಲಿ ಪ್ರವಾಹ ಬಂತು, ಎಲ್ಲರೂ ಕೂಡ ಮುಳುಗಡೆ ಆದ್ರು, ಯಾರು ಬದುಕೊಂಡ್ರು? ನೋಹನ ಕುಟುಂಬ ಪ್ರಾರ್ಥಿಸಿದವರು, ದೇವರ ಆ ಒಂದು ಕರೆಗೆ ಒಗ್ಗೊಟ್ಟವರು, ದೇವರ ಪ್ರಸನ್ನತೆಯನ್ನು ಅನುಭವಿಸಿದವರೆಲ್ಲರೂ ಕೂಡ ಸಂರಕ್ಷಣೆಯನ್ನು ಪಡೆದರು. ಮೋಶೆಯ ಕುಟುಂಬ ನಮಗೆ ಗೊತ್ತು, ಮೋಶೆಯ ಕುಟುಂಬ ವಿಮೋಚನಾ ಕಾಂಡ 17:12 ನಾವು ಮುಂದೆ ಓದಿದ್ರೆ ನಮಗೆ ತಿಳಿಯುತ್ತೆ, ಮೋಶೆಯ ಕುಟುಂಬ ಪ್ರಾರ್ಥಿಸುವ ಕುಟುಂಬವಾಗಿತ್ತು. ದೇವರ ಪ್ರಸನ್ನತೆಯನ್ನು ಅರಿತು ದೇವರನ್ನ ಆರಾಧಿಸುತ್ತಾ ದೇವರನ್ನ ಸ್ತುತಿ ಮಾಡುತ್ತಿದ್ದಂತಹ ಕುಟುಂಬ ಸಂರಕ್ಷಣೆಯನ್ನು ಪಡೆಯುವ ಕುಟುಂಬವಾಗಿ ಮಾರ್ಪಾಡಾಯಿತು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಹೀಗೆ ನೂರಾರು ಉದಾಹರಣೆಗಳನ್ನು, ದಾವಿದನ ಪರಿವಾರದ ಕುಟುಂಬ ನಾವು ನೋಡ್ತೀವಿ. ದಾವಿದ ಆತ ಮಾಡಿ ತಪ್ಪು ಮಾತ್ರ ನಮಗೆ ಕಣ್ಣಿಗೆ ಕಾಣುತ್ತೆ, ಅವರು ತಪ್ಪು ಮಾಡಿದ್ರು. ನಮ್ಮ ದೇವರು ಪಾಪಗಳನ್ನು ಪಟ್ಟಿ ಮಾಡುವ ದೇವರಲ್ಲ, ನಮ್ಮ ದೇವರು ಪಾಪಿಗಳನ್ನು ಪ್ರೀತಿಸುವ ದೇವರು, ಪಾಪವನ್ನು ದ್ವೇಷಿಸುವ ದೇವರು. ಈ ಒಬ್ಬ ದಾವಿದ ತಾನು ಮಾಡಿದಂತಹ ಪಾಪದ ಅರಿವಾಗಿ ಕೀರ್ತನೆಗಳನ್ನು ಬರೆದ. ನಾವು ಇವತ್ತು ಕೀರ್ತನೆಗಳನ್ನು ಪಠಿಸ್ತೇವೆ, ಕೀರ್ತನೆಗಳನ್ನು ಹಾಡ್ತೇವೆ, ಕೀರ್ತನೆಗಳ ಮೂಲಕ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆ ಒಂದು ವ್ಯಕ್ತಿ ಕೀರ್ತನೆಗಳನ್ನು ಇಂದು ಅಷ್ಟೊಂದು ರೂಪದಲ್ಲಿ ಬರೀದೇ ಇದ್ದಿದ್ರೆ, ಆತ ಆ ಕೀರ್ತನೆಗಳನ್ನು ಸುಮ್ಮನೆ ಬರೀಲಿಲ್ಲ, ಪ್ರಾರ್ಥನೆಯ ಮೂಲಕ ಬರೆದು ನಮಗೆಲ್ಲರಿಗೂ ಕೂಡ ಪ್ರಾರ್ಥನೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಲ್ಕಾನ ಮತ್ತು ಅನ್ನನ ಕುಟುಂಬ ಬಗ್ಗೆ ನಾವು ತಿಳಿದಿದ್ದೀವಿ. ಯಲ್ಕಾನ ಮತ್ತು ಅನ್ನನ ಕುಟುಂಬ, ಅವರಿಗೆ ಮಕ್ಕಳಿರಲಿಲ್ಲ, ಪ್ರಾರ್ಥಿಸಿದ್ರು, ದೇವರು ಸಾಮುವೇಲನನ್ನು ಅವರಿಗೆ ಮಗನಾಗಿ ಕೊಟ್ಟರು. ಹೀಗೆ ನೂರಾರು ಉದಾಹರಣೆಗಳನ್ನು ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡ್ತೇವೆ. ಈಗ ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ನಮ್ಮ ದೃಷ್ಟಿಯನ್ನು ಹಾಯಿಸೋದಾದರೆ, ಮಾತೆ ಮರಿಯಮ್ಮನವರನ್ನು ವರಿಸುವ ಮೊದಲು ಸಂತ ಜೋಸೇಫರಿಗೆ, ಮತ್ತಾಯ 1:20 ನಾವು ಓದ್ತೇವೆ, ಜೋಸೇಫನು ಕನಸನ್ನು ಕಂಡ. ಕನಸು ಸುಮ್ಮನೆ ನಾವಾದರೂ ಕನಸು ಕಾಣ್ತೀವಿ, ನಾವೆಲ್ಲರೂ ಕೂಡ ಕನಸು ಕಾಣ್ತೀವಿ, ಅಯ್ಯೋ ಭಯಂಕರ ಕನಸು, ಅಯ್ಯೋ ಗುಡ್ ಒಳ್ಳೆ ಕನಸು ಅಂತೆಲ್ಲ ನಾವು ಹೇಳ್ತೀವಿ. ಆದರೆ ಜೋಸೇಫನು ಕಂಡಂತಹ ಕನಸು ಆ ದೇವರಲ್ಲಿ ಆತ ಇಟ್ಟಂತಹ ಸಂಬಂಧದಿಂದ ಪಡೆದುಕೊಂಡಂತಹ ಕನಸು. ಆ ಕನಸಿನ ನಿಮಿತ್ತ ಇಂದು ಸಂರಕ್ಷಣೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಯಿತು. ಜೋಸೇಫ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಯಿತು. ಆ ಕನಸು ನನಸಾಗಿ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಇಂದು ಮಾರ್ಪಾಡಾಗಲಿಕ್ಕೆ ಕೂಡ ಮುಂದೆ ಸಾಧ್ಯವಾಯಿತು.
ನಾವು ಪುನಃ ಲೂಕನ ಶುಭ ಸಂದೇಶ 1 21 ಮುಂದೆ 26 ಮುಂದೆ ಓದ್ತೀವಿ. ಮಾತೆ ಮರಿಯಮ್ಮನವರಿಗೆ ದೇವದೂತನ ಭೇಟಿ ಆಯಿತು. ಸುಮ್ಮನೆ ಸುಮ್ಮನೆ ದೇವದೂತರು ಬರೋದಿಲ್ಲ. ನಮಗೂ ಕೆಲವರು ಬಂದು ಕಿವಿಯಲ್ಲಿ ಹೇಳ್ತಾರೆ, ಬೇರೆಯವ್ರ ಮನೆ ಸುದ್ದಿ ಅಷ್ಟೇ. ನಮಗೆ ದೇವರು ನಮ್ಮ ಕಿವಿಯಲ್ಲಿ ಉಸಿರು ಊದ್ಬೇಕು, ದೇವರು ನಮ್ಮ ಕಿವಿಯಲ್ಲಿ ಏನಾದರೂ ಒಳ್ಳೆಯದನ್ನು ಹೇಳಬೇಕು, ದೇವರು ನಮ್ಮ ಕಿವಿಯಲ್ಲಿ ಆಶೀರ್ವಾದದ ವರಮಳೆಯನ್ನು ಉಸಿರಬೇಕು ಅಂದರೆ ನಾವು ಪ್ರಾರ್ಥಿಸುವ ವ್ಯಕ್ತಿಗಳಾಗಬೇಕು. ಮಾತೆ ಮರಿಯಮ್ಮನವರು ಪ್ರಾರ್ಥಿಸುವ ವ್ಯಕ್ತಿ ಆದ ನಿಮಿತ್ತ ಮಾತೆ ಮರಿಯಮ್ಮನವರಿಗೆ ದೇವದೂತನ ಸಂದೇಶ ಲಭಿಸಿತು. ಈಗ ಪ್ರಶ್ನೆ ನನಗೂ ಮತ್ತು ನಿಮಗೂ, ದೇವರ ಸ್ವರ ಕೇಳ್ತಾ ಇದೆಯಾ ಎಂಬ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಿಕೊಳ್ಳಬೇಕಾಗಿದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಮುಂದೆ ಓದ್ತೀವಿ, ಪ್ರಭು ಯೇಸು ಕ್ರಿಸ್ತರು ನಮಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಕಲಿಸಿದರು. ಪ್ರಭು ಯೇಸು ಕ್ರಿಸ್ತರು ನಿರಂತರವಾಗಿ ಪ್ರಾರ್ಥಿಸಿ ಅಂತೂ ನಮಗೆ ಇವತ್ತು ಶುಭ ಸಂದೇಶದಲ್ಲಿ ನಾವು ಆಲಿಸ್ತೀವಿ. ಪ್ರಭು ಯೇಸು ಕ್ರಿಸ್ತರು ಮುಂಜಾನೆಯಲ್ಲೂ, ಬೆಳಗಿನ ಜಾವದಲ್ಲೂ, ಮಧ್ಯಾಹ್ನದಲ್ಲೂ, ಸಂಜೆಯಲ್ಲೂ, ರಾತ್ರಿಯಲ್ಲೂ ಪ್ರಾರ್ಥಿಸಿದರು. ಪ್ರಾರ್ಥಿಸಲು ಕಲಿಸಿದಂತಹ ಪ್ರಭು ಯೇಸು ನಮಗೆ ಅದೇ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟು, ನೀನು ಪ್ರಾರ್ಥಿಸ್ತಾ ಇದ್ದೀಯಾ? ಹೌದು, ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೊಂದು ಪ್ರಶ್ನೆ, ಎಷ್ಟು ಸಲ ನೀನು ಪ್ರಾರ್ಥಿಸ್ತಾ ಇದ್ದೀಯಾ? ಅದಕ್ಕೆ ಪ್ರಭು ಹೇಳ್ತಾರೆ, ನೀವು ನಿರಂತರವಾಗಿ ಪ್ರಾರ್ಥಿಸಿ. ನಿರಂತರವಾಗಿ ಪ್ರಾರ್ಥಿಸುವ ವ್ಯಕ್ತಿ ನೀವು ಆಗೋದಾದರೆ ದೇವರ ಅನುಗ್ರಹಗಳು ನಿಮಗೆ ಕಟ್ಟಿಟ್ಟ ಬುತ್ತಿ. ಒಬ್ಬ ಸಂತ ಮಹಾಶಯರುಗಳು ಹೇಳ್ತಾರೆ, ನಮ್ಮ ಹೃದಯದ ಬಡಿತ ಎಷ್ಟು ಸಲ ಆಗುತ್ತೆ, ಹೃದಯದ ಬಡಿತ ಎಷ್ಟು ಸಲ ಆಗುತ್ತೆ, ಅದಕ್ಕಿಂತಲೂ ಹೆಚ್ಚಾಗಿ ನೀನು ದೇವರನ್ನ ಜ್ಞಾಪಿಸಿಕೊಳ್ಬೇಕು. ದೇವರನ್ನ ಜ್ಞಾಪಿಸಿಕೊಳ್ಳುವುದು ಕೂಡ ಪ್ರಾರ್ಥನೆ. ನಾವು ತಿಳಿತೀವಿ ಜಪಸರ ಮಾಡಿದರೆ ಮಾತ್ರ ಪ್ರಾರ್ಥನೆ, ಅಥವಾ ನಾವು ತಿಳಿತೀವಿ ಓ ಇನ್ನೇನು ಪ್ರಾರ್ಥನೆಗಳನ್ನು ಪಠಿಸಿದಾಗ ಮಾತ್ರ ಪ್ರಾರ್ಥನೆ. ಸಂತ ಮಹಾಶಯರು ಹೇಳ್ತಾರೆ, ಪ್ರಭುವನ್ನ ಅರ್ಥಾತ್ ದೇವರನ್ನ ಸ್ಮರಿಸಿಕೊಳ್ಳುವಂಥದ್ದು ಕೂಡ ಪ್ರಾರ್ಥನೆ. ನಿನ್ನ ಹೇಗೆ ನಿನ್ನ ಹೃದಯ ಬಡಿತ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿಯಾಗಿ ನೀನು ಆ ದೇವರನ್ನು ಸ್ಮರಿಸಬೇಕು, ದೇವರಲ್ಲಿ ನೀನು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನನ್ನ ಪ್ರಾರ್ಥನೆ ನಿರಂತರವಾಗಿರೋದಾದರೆ ದೇವರ ಅನುಗ್ರಹಗಳು ಆಶೀರ್ವಾದಗಳು ನನಗೆ ಕಟ್ಟಿಟ್ಟ ಬುತ್ತಿ. ನಾವು ನೋಡ್ತೇವೆ ಫೆಮಿಲಿಯಾರಿಸ್ ಕನ್ಸೋರ್ಸಿಯೋ ನಂಬರ್ 59 ಪೋಪ್ ಜಾನ್ ಪಾಲ್ II ಅವರು ಆ ಪರಿಪತ್ರದಲ್ಲಿ ಹೇಳ್ತಾರೆ. ಅವರು ತಂದೆ ತಾಯಿಗಳಿಗೆ ಹೇಳುವಂಥ ಮಾತು, ತಂದೆ ತಾಯಿಯಂದಿರೆ ನಿಮ್ಮ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸಬೇಕು. ನಿಮ್ಮ ಮಕ್ಕಳು ಪಡೆದಂತಹ ದೀಕ್ಷಾ ಸ್ನಾನದ ನಿಮಿತ್ತ, ಅವರಲ್ಲಿದ್ದಂತಹ ವಿಶ್ವಾಸದ ನಿಮಿತ್ತ ದೇವರ ಪ್ರಸನ್ನತೆಯನ್ನು ಅರಿಯುವ ಒಂದು ಅವಕಾಶವನ್ನು ತಂದೆ ತಾಯಿಯಂದಿರು ಮಕ್ಕಳಿಗೆ ಮಾಡಿಕೊಡಬೇಕು. ತಂದೆ ತಾಯಿಂದಿರೆ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಪಡೆದಂಥ ಸಂಸ್ಕಾರಗಳನ್ನು ಜೀವಂತವಾಗಿರಿಸಿಕೊಳ್ಳಬೇಕಾದ್ರೆ ನೀವು ನಿರಂತರವಾಗಿ ಪ್ರಾರ್ಥಿಸಬೇಕು. ನೀವು ಪ್ರಾರ್ಥಿಸ್ತಾ ಇದ್ದೀರಾ ಎಂಬ ಪ್ರಶ್ನೆ ಅಂದೇ ಫ್ಯಾಮಿಲಿಯಾರಿಸ್ ಕನ್ಸೋರ್ಸಿಯೋ ಈ ಪರಿಪತ್ರದಲ್ಲಿ ಪೋಪ್ ಜಗದ್ಗುರುಗಳು ಕೇಳಿದರು. ಪ್ರಶ್ನೆ ಈಗ ನಮ್ಮ ಮುಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನಾ? ಎಷ್ಟು ಸಲ ನಾನು ಪ್ರಾರ್ಥಿಸ್ತಾ ಇದ್ದೇನೆ? ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ. ಮಾತೆಯ ಬಳಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಮಾತೆಯಲ್ಲಿ ಭಿನ್ನಯಿಸಲಿಕ್ಕೆ ನಾವು ಬಂದಿದ್ದೀವಿ. ಅಮ್ಮ, ನಾನು ಬೇಡುವ ಕೋರಿಕೆಗಳು ಎಲ್ಲ ಉದ್ದೇಶಗಳು ಈಡೇರಲಿ ಎಂದು ಮಾತೆಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಕೇಳಲು ನಾವಿಲ್ಲಿಗೆ ಬಂದಿದ್ದೀವಿ. ಆದರೆ ನನ್ನ ಪ್ರಾರ್ಥನೆಗಳು ನೆರವೇರಬೇಕು. ನನ್ನ ಕುಟುಂಬದಲ್ಲಿ ಪ್ರಾರ್ಥನೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಪ್ರಾರ್ಥನೆ ಇರೋದಾದರೆ ಖಂಡಿತವಾಗಿಯೂ ಮಾತೆ ನಿರಂತರವಾಗಿಯೂ ನಮಗಾಗಿ ಭಿನ್ನಯಿಸ್ತಾರೆ. ತಂದೆ ದೇವರ ಆಶೀರ್ವಾದ ಅನುಗ್ರಹಗಳು ಸದಾ ನಮ್ಮ ಮೇಲೆ ಇರುತ್ತೆ. ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ, ಎ ಫ್ಯಾಮಿಲಿ ಆಲ್ಟರ್ ಕ್ಯಾನ್ ಆಲ್ಟರ್ ಎ ಫ್ಯಾಮಿಲಿ. ಎ ಫ್ಯಾಮಿಲಿ ಆಲ್ಟರ್ ಕ್ಯಾನ್ ಆಲ್ಟರ್ ಎ ಫ್ಯಾಮಿಲಿ. ನನ್ನ ಕುಟುಂಬದಲ್ಲಿ ಪ್ರಾರ್ಥನೆಯನ್ನು ನಾನು ನಿರಂತರವಾಗಿ ಮಾಡೋದಾದರೆ ನನ್ನ ಮಕ್ಕಳು ಕೂಡ ಸರಿದಾರಿಯಲ್ಲಿ ಹೋಗ್ತಾರೆ. ಇವತ್ತು ನಾವು ಹೇಳ್ತೀವಿ, ಫಾದರ್ ನನ್ನ ಮಗ ಮಾತು ಕೇಳೋದಿಲ್ಲ, ಫಾದರ್ ನನ್ನ ಮಗಳು ಏನು ಯಾರಿಗೂ ಕೇರ್ ಮಾಡೋದಿಲ್ಲ, ನನ್ನ ಮಕ್ಕಳು ನನಗೆ ನೋಡ್ಕೊಳ್ತಾ ಇಲ್ಲ. ನಾವು ಯಾವಾಗಲೂ ಹೇಳ್ತೀವಿ ಪೂಜೆ ಸಮಯದಲ್ಲಿ ಮಕ್ಕಳನ್ನು ಈ ತಂದೆ ತಾಯಿಂದರು ಕೈ ಹಿಡ್ಕೊಂಡು ಹೊರಗಡೆ ನಡೆಸ್ಕೊಂಡು ಓಡಾಡ್ತಿರ್ತಾರೆ. ಒಬ್ಬರು ಪ್ರಬುದ್ಧ ಬೋಧಕರು ಒಂದ್ಸಲ ಹೇಳ್ತಿದ್ರು, ನಂಗೆ ನೆನಪಿದೆ, ಯಾವ ತಂದೆ ತಾಯಿ ತನ್ನ ಮಗನಿಗೆ ಮಗಳಿಗೆ ದೇವಾಲಯದ ಒಳಗೆ ಕರೆದುಕೊಂಡು ಬಂದು ಪ್ರಾರ್ಥಿಸಲಿಕ್ಕೆ ಕಲಿಸೋದಿಲ್ಲ, ಆ ತಂದೆ ತಾಯಿ ವಯಸ್ಸಾದಾಗ ಅವರು ಮನೆ ಹೊರಗಡೆ ಇರ್ತಾರೆ,
ಅವರ ಮಗ ಅಥವಾ ಮಗಳು ಮನೆ ಒಳಗಡೆ ಇರ್ತಾರೆ. ಇದರ ಅರ್ಥ ಏನು? ನೀನು ನಿನ್ನ ಮಗನಿಗೆ ಮಗಳಿಗೆ ಪ್ರಾರ್ಥಿಸಲು ಕಲಿಸದ ಪಕ್ಷದಲ್ಲಿ ನೀನು ನಿನ್ನ ಜವಾಬ್ದಾರಿಯಲ್ಲಿ ವಿಫಲನಾಗುವಿ, ವಿಫಳಲಾಗುವಿ. ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳ ಜೀವನದಲ್ಲಿ ಪ್ರಾರ್ಥನೆ ಇತ್ತು. ಮಾತೆಯನ್ನು ನಾವು ಗೌರವಿಸ್ತಾ ಇದ್ದೇವೆ, ನಮ್ಮ ತಾಯಿಯೆಂದು ನಾವು ಮಾತೆಯನ್ನು ನಾವು ಗೌರವಿಸ್ತಾ ಇದ್ದೇವೆ. ನಮ್ಮ ತಾಯಿಯನ್ನು ನಾವು ಗೌರವಿಸುವಾಗ ತಾಯಿ ಹೇಳಿಕೊಟ್ಟಂತೆ ಮಕ್ಕಳು ಮಾಡಬೇಕು. ನಾವು ಹೇಳ್ತೀವಿ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಹೇಳ್ತೀವಿ. ಹೀಗಿರುವಾಗ ನಮ್ಮ ತಾಯಿ ಮಾತೆ ಮರಿಯಳು ಪ್ರಾರ್ಥಿಸಿದ್ರು. ಆ ಪ್ರಾರ್ಥನಾ ಜೀವನ ನಮ್ಮದಾಗದೇ ಇದ್ದರೆ ನಾವು ಪೂಜೆಗೆ ಬರೋದು ಕೂಡ ವ್ಯರ್ಥವಾಗುತ್ತೆ, ನಾವು ದೇವರನ್ನು ವಿಶ್ವಾಸಿಸುವುದು ಕೂಡ ವ್ಯರ್ಥವಾಗುತ್ತೆ. ಕಾರಣ ನನ್ನಲ್ಲಿ ನನ್ನ ಪ್ರಭುವಿನಲ್ಲಿ ಆ ಒಂದು ಸಂಬಂಧ ಇಲ್ಲ. ನಾನು ನನ್ನ ಪ್ರಭುವಿನ ಜೊತೆಗೆ ಮಾತು ಬಿಟ್ಟರೆ, ನಾವು ಯಾರ ಜೊತೆಗಾದರೂ ಮಾತು ಬಿಟ್ಟರೆ ಅವ್ರ ಜೊತೆಗೆ ನಾವು ಮಾತಾಡೋದಿಲ್ಲ, ಅವ್ರು ಈ ಕಡೆ ಬಂದರೆ ನಾವು ಆ ಕಡೆ ಹೋಗ್ತೀವಿ. ಆದರೆ ದೇವರ ಜೊತೆಯಲ್ಲಿ ನಾವು ಮಾತು ಬಿಟ್ಟರೆ ಹೋಗೋದಾದರೂ ಎಲ್ಲಿಗೆ ಹೋಗೋದಾದರೂ ಎಲ್ಲಿ? ಮೇಲೆ ಹೋಗಲ್ಲ, ನಾವು ಮೇಲೆ ಹೋಗಲ್ಲ. ಮೇಲೆ ಅಲ್ಲಿ ಡೋರ್ ಇಸ್ ಶಟ್, ಕ್ಲೋಸ್ ಆಗುತ್ತೆ. ಹೊರಗಡೆ ನಿಂತಾಗ ಮಾತೆ ಕಣ್ಣಿಗೆ ಕಂಡ್ರೆ, ಒಬ್ರು ಸಂತರೊಬ್ರು ಹೇಳ್ತಾರೆ, ಪಾಪಿಷ್ಟರು ಆ ಸ್ವರ್ಗ ಸಾಮ್ರಾಜ್ಯದ ಹೊರಗೆ ಅಲ್ದಾಡ್ತಿರ್ತಾರಂತೆ. ಆವಾಗ ಅವರೆಲ್ಲೋ ಒಂದು ಕಡೆ ಮಾತೆಗೆ ಇಣುಕಿ ನೋಡಿ ಅಮ್ಮ ಅಂತ ಕೈ ಜೋಡಿಸ್ದಾಗ ಮಾತೆ ಹೋಗಿ ಅವ್ರಿಗೆ ಇನ್ನೊಂದು ಹಿಂದ್ಗಡೆ ಡೋರಿಂದ ಕರ್ಕೊಂಡು ಬರ್ತಾರೆ. ಮುಂದ್ಗಡೆ ಡೋರಿಂದ ಬಿಡಲ್ಲ, ಯಾಕೆ? ನೀನು ಪಾಪಿ ಅಂತ ಹೊರಗಡೆ ಹಾಕಿದ್ದಾರೆ. ಮಾತೆ ಮರಿಯಮ್ಮನವರು ಸೈಡ್ ಡೋರಿಂದ ಕರ್ಕೊಂಡು ಬರ್ತಾರೆ. ಮಾತೆಯ ಒಂದು ಇನ್ಫ್ಲೂಯೆನ್ಸ್ ನಮಗೆ ಬೇಕು ಅಂತ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಈ ಒಂದು ಬಸಿಲಿಕಾದಲ್ಲಿ. ಇದೊಂದು ಪುಣ್ಯಸ್ಥಳ, ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ. ನಾವು ಮಾತ್ರ ಅಲ್ಲ, ಸಾವಿರಾರು ಜನ ಬರ್ತಾರೆ. ಅವರಲ್ಲಿ ಆ ಆಶೀರ್ವಾದ ಇಲ್ಲದಿದ್ರೆ ಯಾರೂ ಬರೋದಿಲ್ಲ. ಆಶೀರ್ವಾದ ಇದೆ, ಅನುಗ್ರಹ ಇದೆ. ಆ ಮಾತೆಯ ಪ್ರಾರ್ಥನೆಯ ನಿಮಿತ್ತ ದೇವರು ಪವಾಡಗಳನ್ನು ಮಾಡಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ. ದೇವರು ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಮಾಡಬೇಕಾದ್ರೆ ನಾನು ಪ್ರಭುವಿನ ಜೊತೆಯಲ್ಲಿ ನನ್ನ ಸಮಯವನ್ನು ಕಳಿಬೇಕು. ನಾನು ಪ್ರಭುವಿನ ಜೊತೆಯಲ್ಲಿ ನನ್ನ ಸಮಯವನ್ನು ಕಳೆಯೋದಾದರೆ ನಾನು ನನ್ನ ಕುಟುಂಬ ಸುಭಿಕ್ಷ, ಸುಕ್ಷೇಮ, ಸಂತೃಪ್ತಿ, ಸಾತ್ವಿಕ ಸಾಕ್ಷಾತ್ಕಾರವನ್ನು ಪಡೆಯುವ ಸೌಭಾಗ್ಯದಲ್ಲಿ ನಾವು ಪಡೆದಂತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆಯಲ್ಲಿ ನಮ್ಮ ಬೇಡುದಲೆಯ ಪ್ರಾರ್ಥನೆಗಳನ್ನು ಸಮರ್ಪಿಸಲು ನಾವು ಬಂದಿರುವಾಗ ನಮ್ಮ ಪ್ರಾರ್ಥನೆಗಳು ನಿರಂತರವಾಗಲಿ. ಯಾರೂ ಕೂಡ ಮಾತೆಯ ಸನ್ನಿಧಾನಕ್ಕೆ ಬಂದಂಥ ಯಾರೂ ಕೂಡ ನಿರಾಶರಾಗಿ ಹಿಂತಿರುಗದೆ ಎಲ್ಲರೂ ಕೂಡ ಸಾಂತ್ವನ ಸಾತ್ವಿಕತೆಯನ್ನು ಪಡೆದು ನಮ್ಮ ನಮ್ಮ ಮನೆಗಳಿಗೆ ಹಿಂದಿರುಗುವಂತಾಗಲಿ. ಅದಕ್ಕೆ ಮುಖ್ಯವಾಗಿ ಮೂಲವಾಗಿ ನಮ್ಮ ಪ್ರಾರ್ಥನೆ ನಿರಂತರವಾಗಲಿ. ಈ ಒಂದು ವರದಾನ ಆಶೀರ್ವಾದ ದೇವರು ನಮಗೆ ಕರುಣಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋರಾಗೋಣ. ಆಮೇನ್.
ಸರವು ಮುಗಿದು ನ ದಿನವು ನಿನ್ನ ನೆನೆಯುವೆ ನೀ ನೀಡಿದ ಜೀವ ಫಲಗಳ ನಿನಗೆ ಅರ್ಪಿಸಿದೆ ಸರವು ಮುಗಿದು ನ ದಿನವು ನಿನ್ನ ನೆನೆಯುವೆ ನೀ ನೀಡಿದ ಜೀವ ಫಲಗಳ ನಿನಗೆ ಅರ್ಪಿಸಿದೆ ಸ್ವೀಕರಿಸೋ ನನ್ನ ಕಾಣಿಕೆ ಪಾವನಗೊಳಿಸುವಿದೆ ಸ್ವೀಕರಿಸೋ ನನ್ನ ಕಾಣಿಕೆ ಪಾವನಗೊಳಿಸುವಿ ಬೇಡಿಕೆ ಅರ್ಪಿಸದಂತೆ ಹೇಳು ನನ್ನ ಕಾಣಿಕೆಯ ತಂದೇನು ಆತ್ಮೀಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ಪ್ರಜೆಯು ಅರ್ಪಿಸುತ್ತಿರುವ ಬಲಿಕಾಣಿಕೆಗಳೊಂದಿಗೆ ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ಹೀಗೆ ನಿಮ್ಮ ಪುತ್ರರ ಮಾತೆ ಪೂಜ್ಯ ಮರಿಯಮ್ಮನವರ ಭಿನ್ನಹದ ಮೂಲಕ ನಾವು ಮಾಡುವ ಯಾವ ಕೋರಿಕೆಯೂ ತಿರಸ್ಕೃತವಾಗದಂತೆಯೂ ಯಾವ ಬೇಡಿಕೆಯೂ ನಿಷ್ಫಲವಾಗದಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ನಿಮ್ಮ ಬ್ರಹ್ಮನಾಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದ್ದೇವೆ, ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಯೋಗ್ಯ ಮತ್ತು ನ್ಯಾಯವಾಗಿರಿ ಪ್ರಭು ಪವಿತ್ರ ಪಿತನೆ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಈ ಮಹೋತ್ಸವದಂದು
ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುನೀತ ಸೆರಾಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸೇರಿ ಎಂದು ಪ್ರಾರ್ಥಿಸುತ್ತ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನದಲ್ಲಿ ಹೋಸಾನ ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ
ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಿರಂತರವಾಗಿ ಪ್ರಾರ್ಥಿಸಿರಿ ಎಂದು ಪ್ರಭುವೇ ಕಲಿಸಿಕೊಟ್ಟು, ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯ ಮೂಲಕ ನಾವು ನಿರಂತರವಾಗಿ ಪ್ರಾರ್ಥಿಸುವುದಾದಲ್ಲಿ ಸಕಾಲದಲ್ಲಿ ಸದುತ್ತರ ಪಡೆಯಲಿದ್ದೇವೆ ಎಂಬ ದೃಢ ವಿಶ್ವಾಸ, ದೃಢ ಸಂಕಲ್ಪದಿಂದ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನಿರೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ದೇವರ ಕುರಿಮರಿ. ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ಆಮೇಲೆ ಆತ್ಮೀಯರೇ, ಈಗ ಪರಮಪ್ರಸಾದವನ್ನು ವಿತರಿಸುವಂತಹ ಸಮಯ. ದಯವಿಟ್ಟು ಕಥೋಲಿಕ ಕ್ರೈಸ್ತ ಭಕ್ತರು ಮಾತ್ರ ಮುಂದೆ ಬಂದು ಗುರುಗಳಿಂದ ಈ ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಉಳಿದವರು ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಪೂಜೆ ಮುಗಿದ ನಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಾಗುವುದು. ಮಧ್ಯೆ ಒಬ್ಬರು ಗುರುಗಳು ಮತ್ತು ಇಬ್ಬರು ಗುರುಗಳು ಆ ಕಡೆ ಈ ಕಡೆ ಒಬ್ಬರು ಗುರುಗಳು ಕೊಡ್ತಾರೆ, ಇನ್ನೊಬ್ಬರು ಅಲ್ಲಿ ಹಿಂದ್ಗಡೆ ಕೂಡ ಕೊಡ್ತಾರೆ. ದಯವಿಟ್ಟು ಸಾಲಾಗಿ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಅಮರ ಈಶನ ದಿವ್ಯ ದರ್ಶನ
ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸಮಯಕ್ಕೆ ಬಂದೆ. ಸ್ತುತಿಯು ಈ ಉಸಿರಿನಲ್ಲಿವು ದೇವ, ನೀ ಬಂದು ನೆಲೆಸಲು ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸಮಯಕ್ಕೆ ಬಂದೆ. ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸಲಿಗಕ್ಕೆ ಬಂದೆ. ನನ್ನೊಡನೆ ಬೆರೆಯಲು ನೀನೆಂದು ಬಂದೆ, ಹಸಿವಾತ್ಮಕ್ಕೆ ನೀ ಭೋಜನವಾದೆ. ಮಧುರ ಈ ಕ್ಷಣ ನಿನ್ನ ಸ್ಪಂದನ, ನಮಗ ಈ ಕ್ಷಣ ದಿವ್ಯ ದರ್ಶನ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡ ಸನಿಹಕ್ಕೆ ಬಂದೆ. ವರದಾತನೇ
ಸ್ಮರಿಸುವೆ ನಿನ್ನ ಕೃಪೆಯನ್ನು ನಾನು ಬಯಸಿಯೇ ನಿನ್ನ ಸನಿಹವ ನಾನು ನಾಡುವೆ ನನ್ನ ತುಂಬಿ ವಂದಿಸುವೆ ನಾಡುವೆ ನನ್ನ ತುಂಬಿ ವಂದಿಸುವೆ ನನ್ನ ತುಂಬಿ ನಾಡುವೆ ಜೀವಾತ್ಮನೇ ನಿನಗೆಂದು ಸ್ತುತಿ ಮಾಡುವೆ ಪ್ರಾರ್ಥಿಸೋಣ ಪ್ರಭು ಸ್ವರ್ಗೀಯ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸಿ ಹರ್ಷಿಸುತ್ತಿರುವ ನಾವು ಆಕೆಯ ಆದರ್ಶವನ್ನು ಅನುಕರಿಸುತ್ತ ನಮ್ಮ ವಿಮೋಚನೆಯ ರಹಸ್ಯದ ಸೇವೆಯಲ್ಲಿ ಸದಾ ಯೋಗ್ಯವಾಗಿ ನಿರತರಾಗಿರುವಂತೆ ಅನುಗ್ರಹಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ ಆತ್ಮೀಯರೇ ಇಂದು ಈ ಪೂಜೆ ಮುಗಿದ ನಂತರ ಮೇಣದ ಬತ್ತಿಯ ಮೆರವಣಿಗೆಯೊಂದಿಗೆ ಎಲ್ಲ ಮಂಟಪಗಳ ಧ್ಯಾನ ಇರುತ್ತದೆ ದಯವಿಟ್ಟು ಎಲ್ಲರೂ ಆ ಒಂದು ಮೆರವಣಿಗೆಯಲ್ಲಿ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಮಂಟಪದ ಮುಂಭಾಗದಲ್ಲಿರುವಂತಹ ಎಲ್ಲ ವಾಹನಗಳನ್ನು ದಯವಿಟ್ಟು ಸ್ವಲ್ಪ ನೀವು ಮಧ್ಯದಲ್ಲಿ ತಂದು ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ ಅದು ಮಂಟಪ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವುದರಿಂದ ಯಾರಾದರೂ ನಿಮ್ಮ ವಾಹನಗಳನ್ನು ಆ ಮಂಟಪಗಳ ಮುಂದೆ ನಿಲ್ಲಿಸಿದ್ದಲ್ಲಿ ದಯವಿಟ್ಟು ಅದನ್ನು ನಮ್ಮ ದೇವಾಲಯದ ಮಧ್ಯಭಾಗದಲ್ಲಿ ಆವರಣದಲ್ಲಿ ನಿಲ್ಲಿಸಬೇಕಾಗಿ ನಾನು ವಿನಂತಿಸುತ್ತೇನೆ ತದನಂತರ ಇಲ್ಲಿ ಪರಮಪ್ರಸಾದದ ಆಶೀರ್ವಾದ ಇರುತ್ತದೆ ರೋಗ ಸೌಖ್ಯಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು ನಿಮ್ಮ ಎಲ್ಲ ಉದ್ದೇಶಗಳಿಗಾಗಿ ನೀವು ಹೊತ್ತು ತಂದಿರುವಂತಹ ನಿಮ್ಮ ಎಲ್ಲ ಉದ್ದೇಶಗಳನ್ನು ಈ ಒಂದು ಆರಾಧನಾ ಸಮಯದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಮತ್ತು ಅನೇಕ ಸಲ ನಮ್ಮ ಉಂಡಿಯಲ್ಲಿ ಪೇಪರ್ನಲ್ಲಿ ಮುಖ ಅಥವಾ ಅಲ್ಲಿ ಕೂಡ ನಾವು ಬರೆದು ಗೇಟ್ನಲ್ಲಿ ತುಂಬ ಜನ ಬರೆದಿದ್ದಾರೆ ಕೆಲವು ಉದ್ದೇಶಗಳನ್ನು ಅವುಗಳೆಲ್ಲವುಗಳಿಗಾಗಿ ಕೂಡ ನಾವು ಪ್ರತಿ ಶನಿವಾರ ಪ್ರಾರ್ಥಿಸಲಿದ್ದೇವೆ ಹಾಗೆ ಇಂದು ಕೂಡ ಇದರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸಲಿದ್ದೇವೆ ಆ ಪ್ರಾರ್ಥನೆಯಲ್ಲಿ ಎಲ್ಲರ ಉದ್ದೇಶಗಳಿಗಾಗಿ ನೀವು ಕೂಡ ವಿಶೇಷವಾಗಿ ಎಲ್ಲರೂ ಪ್ರಾರ್ಥಿಸಬೇಕಾಗಿ ನಾನು ವಿನಂತಿಸ್ತೇನೆ ತದನಂತರ ನಮ್ಮ ಹಾಲ್ನಲ್ಲಿ ನಮಗೆ ಇವತ್ತು ಅನ್ನ ಸಂತರ್ಪಣೆಯನ್ನು ದಾವಣಗೆರೆಯ ಶ್ರೀ ಮೈಕಲ್ ಮತ್ತು ಝಾನ್ಸಿ ರಾಣಿ ಕುಟುಂಬದವರು ಅವರು ನಮಗೆ ದಾನವಾಗಿ ಅನ್ನ ಸಂತರ್ಪಣೆ ಕಾರ್ಯ ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಇದ್ದಲ್ಲಿ ದಯವಿಟ್ಟು ಬಂದು ಹರಿಹರ ಆರೋಗ್ಯ ಮಾತೆಯ ಈ ಒಂದು ಪಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತೇನೆ ಕುಟುಂಬದ ಸದಸ್ಯರು ಮೈಕಲ್ ಮತ್ತು ಝಾನ್ಸಿ ರಾಣಿ ಕುಟುಂಬದವರು ಯಾರಾದರೂ ಇಲ್ಲಿದ್ದಲ್ಲಿ ಎಲ್ಲ ಹಾಲ್ಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಬಂದು ಮುಂದೆ ಬಂದು ಈ ಪಟವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ತೇನೆ ಫಾದರ್ ಸ್ಟೀವನ್ ಡೆಸ್ರರು ದಯವಿಟ್ಟು ಮುಂದೆ ಬಂದು ಈ ಪಟವನ್ನು ಅವರಿಗೆ ನೀಡಬೇಕಾಗಿ ವಿನಂತಿ
ಆತ್ಮೀಯರೇ, ನಮಗಾಗಿ ದಿವ್ಯ ಬಲಿ ಪೂಜೆಯೆಂದು ಸಮರ್ಪಿಸಿದವರು ಫಾದರ್ ಸ್ಟೀವನ್ ಡೇಸ. ದಾವಣಗೆರೆ ದೇವಾಲಯದಲ್ಲಿ ಸುಮಾರು 6 ವರ್ಷಗಳ ಸೇವೆಯನ್ನು ಮಾಡಿ ಈಗ ಅವರು ಭದ್ರಾವತಿಯ ವೇಳಂಗಣಿ ಪುಣ್ಯಕ್ಷೇತ್ರದಲ್ಲಿ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅಲ್ಲಿ ಕೂಡ ಮೊದಲನೇ ಶನಿವಾರ ವಿಶೇಷವಾದ ಭಕ್ತಿ ಕಾರ್ಯಗಳು ಮತ್ತು ಅನ್ನಸಂತರ್ಪಣೆ ಕಾರ್ಯ ನಡೀತಾ ಇರ್ತದೆ. ಅವೆಲ್ಲವನ್ನ ಬದಿಗೊತ್ತಿ ಇಂದು ನಾವು ಪೂಜೆಯನ್ನು ಸಮರ್ಪಿಸಲು ಅವರನ್ನು ವಿನಂತಿಸಿದಾಗ ಅವರು ಆನಂದದಿಂದ ಬಂದು ನಮಗಾಗಿ ಪೂಜೆಯನ್ನು ಸಮರ್ಪಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಂದು ಉತ್ತಮ ಬೋಧನೆಯನ್ನು ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು. ಹೃದಯದ ಬಡಿತಕ್ಕಿಂತಲೂ ಹೆಚ್ಚಾಗಿ ದೇವರಲ್ಲಿ ನಾವು ಸಂಪರ್ಕವನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸಬೇಕು ಅಂತ ಹೇಳಿದ್ದಾರೆ. ಆ ಪ್ರಾರ್ಥನೆಯ ಫಲ ಖಂಡಿತವಾಗಿಯೂ ಎಂದಿಗೂ ನಮಗೆ ನಿರಾಶೆ ಹತಾಶೆಯನ್ನು ತರುವುದಿಲ್ಲ. ಒಂದಲ್ಲ ಒಂದು ದಿನ ಉತ್ತಮ ಫಲವನ್ನು ಅದು ನಮ್ಮ ಜೀವನದಲ್ಲಿ ನೀಡುತ್ತದೆ. ದೇವರೊಂದಿಗೆ ಒಂದು ಆತ್ಮೀಕ ಒಂದು ಸಂಬಂಧವನ್ನು ಹತ್ತಿರ ಹತ್ತಿರವಾಗಿ ಬೆಳೆಸಲು ಅದು ನಮಗೆ ಸಹಾಯ ಮಾಡ್ತದೆ ಎಂದು ಬಹಳ ಸ್ಪಷ್ಟವಾಗಿ ಮತ್ತು ಹೃದಯ ಮುಟ್ಟುವಂತೆ ಅವರು ನಮಗೆ ಪ್ರಬೋಧನೆಯನ್ನು ನೀಡಿದ್ದಾರೆ. ಅವರು ಆರಾಧನೆ ಕೂಡ ನಡೆಸಿಕೊಡ್ತಾರೆ. ಫಾದರ್ ಅವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ಫಾದರ್. ಆತ್ಮೀಯರೇ, ಈಗ ನಾವೆಲ್ಲರೂ ಎದ್ದು ನಿಂತು ಆಶೀರ್ವಾದ ಪಡೆಯಲು ನಾನು ವಿನಂತಿಸುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ, ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಆತ್ಮೀಯರೇ, ದೇವಾಲಯದ ಮುಂಭಾಗದಲ್ಲಿ ಮೇಣದ ಬತ್ತಿಗಳಿರುವುದು, ದಯವಿಟ್ಟು ಸಾಲಾಗಿ ಹೋಗಿ ಅದನ್ನು ತೆಗೆದುಕೊಂಡು ಬೇಗನೆ ರೆಡಿಯಾಗಬೇಕು ಕೇಳ್ಕೊಳ್ತೇನೆ. ಆಮೇಲೆ ತೇರು ತೆಗೆದುಕೊಳ್ಳುವವರು ದಯವಿಟ್ಟು, ಇತರರು ಕೂಡ ಅದನ್ನು, ಮಹಿಳೆಯರು ಎಷ್ಟೋ ಮಹಿಳೆಯರು ಮತ್ತು ಮಕ್ಕಳು ಕಾದಿದ್ದಾರೆ, ಅದರಿಂದ ಅವರಿಗೂ ಕೂಡ ಒಂದು ಅವಕಾಶವನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನೀವು ಒಂದ್ಸರಿ ತೆಗೆದ ಮೇಲೆ ಬೇಗನೆ ಅಲ್ಲಿವರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಪ್ರಾರ್ಥನೆಯಾಲಿಸು ಎಂಬನು
ಪುಣ್ಯ ಮಡಿಲು ದೈವಭಕ್ತಿ ಮರಿಗಳ ಪಾಲಿಗೆ ಬಂದಂತಹ ಈ ಆಯ್ಕೆ ಅಮೂಲ್ಯ ವರದಾನ. ಆಕೆ ದೇವರ ಚಿತ್ತಕ್ಕೆ ತಲೆಬಾಗಿ ಲೋಕ ರಕ್ಷಕರನ್ನು ಈ ಧರೆಗೆ ದಯಪಾಲಿಸಿದರು. ದೇವರ ರಕ್ಷಣಾ ಯೋಜನೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. ಇದೇ ರೀತಿ ದೇವರು ನನ್ನನ್ನು ನಿಮ್ಮನ್ನು ಆರಿಸಿದ್ದಾರೆ. ಅವರ ಆಯ್ಕೆಗೆ ಮತ್ತು ಸಂದೇಶಕ್ಕೆ ತಕ್ಕಂತೆ ಜೀವಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ಇವತ್ತು ನಮ್ಮ ಮರಿಯ ಪ್ರಾರ್ಥನೆಯನ್ನು ಎಲ್ಲ ಜಗದ್ಗುರುಗಳ, ಧರ್ಮಾಧ್ಯಕ್ಷರ, ಗುರು ಕನ್ಯಾಸ್ತ್ರೀಯರ ಉದ್ದೇಶಕ್ಕಾಗಿ ಅರ್ಪಿಸೋಣ ಮತ್ತು ಅವರ ಸಮರ್ಪಣೆಯ ಜೀವನ ಸುಮಧುರವಾಗುವಂತೆ ಪ್ರಾರ್ಥಿಸೋಣ. ನಮೋ ಮರಿಯ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಎಲಿಜಬೆತ್ತಳಿಗೆ ಮಾತೆಯ ಸೇವಾ ಹಸ್ತ. ಸದಾ ವಂದ್ಯನ ಸೇವೆಗಾಗಿ ಮುಡಿಪಾದ ಮಾತೆ ತಮ್ಮ ಸಂಬಂಧಿಕಳಾದ ಎಲಿಜಬೆತ್ತಳನ್ನು ಸಂಧಿಸಿ ವಂದಿಸಿ ಆಕೆಯ ಸೇವೆಗೆ ಕಾರ್ಯಪ್ರವೃತ್ತಳಾದಳು. ಮಾತೆಯ ಈ ಆದರ್ಶ ನಮ್ಮ ಮನೆ ಮನಗಳಲ್ಲಿ ನೆಲೆಯೂರಲಿ. ನಮ್ಮ ನಮ್ಮ ಸಂಬಂಧಿಕರ ನೆರೆಹೊರೆಯವರ ಜೊತೆಯಲ್ಲಿ
ನಾವೆಲ್ಲರೂ ಕಹಿ ಅನುಭವಗಳನ್ನು ಮರೆತು ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಬೆರೆತು ನಾವೆಲ್ಲರೂ ಬಾಳುವ ವಿಶಾಲ ಮನಸ್ಸನ್ನು ಪಡೆಯಲು ಪ್ರಯತ್ನಿಸೋಣ. ಈ ನಮ್ಮ ಮರೆಯ ಪ್ರಾರ್ಥನೆಯನ್ನು ನಮ್ಮ ಕುಟುಂಬಗಳಿಗಾಗಿ ಅರ್ಪಿಸೋಣ. ನಮ್ಮ ಕುಟುಂಬಗಳಲ್ಲಿ ಸದಾ ಶಾಂತಿ ಸಮಾಧಾನ ನೆಲೆಸುವ ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮೋ ಮರಿಯ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವಿನ ಜನನ. ದೀನರಲ್ಲಿ ದೀನರಾಗಿ ಗೋದಲಿಯಲ್ಲಿ ಜನಿಸಿದ ಪ್ರಭು ಯೇಸುವಿನ ಜನನಕ್ಕೆ ಅವಮಾನ ಆರೋಪಗಳನ್ನು ಲೆಕ್ಕಿಸದೆ ತಮ್ಮ ಉದರವನ್ನೇ ಧಾರೆ ಎರೆದ ಮಾತೆಯ ಆದರ್ಶ ಅಪೂರ್ವ ಮತ್ತು ಅನನ್ಯ. ಮಾತೆಯ ಈ ತ್ಯಾಗಮಯ ಜೀವನ ನಮ್ಮೆಲ್ಲರ ಬಾಳಿಗೆ ಆಶಾಕಿರಣವಾಗಲಿ. ಪ್ರಭು ಯೇಸು ಕ್ರಿಸ್ತ ನಮ್ಮ ಹೃದಯ ಎಂಬ ಗೋದಲಿಯಲ್ಲಿ ನಿರಂತರ ಜನಿಸಿ ಬರಲಿ, ಬಂದು ನೆಲೆಸಲಿ. ಈ ಒಂದು ನಮ್ಮ ಮರಿಯ ಪ್ರಾರ್ಥನೆಯನ್ನು ನಮ್ಮ ಎಲ್ಲ ತಂದೆ ತಾಯಂದರಿಗಾಗಿ ಅರ್ಪಿಸುತ್ತಾ ಅವರೆಲ್ಲರೂ ಕುಟುಂಬ ನಿರ್ವಹಣೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮೋ ಮರಿಯ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವನ್ನು ದೇವಾಲಯಕ್ಕೆ ಸಮರ್ಪಣೆ. ಸಾಕ್ಷಾತ್ ದೇವರಾಗಿದ್ದರೂ ಜಗತ್ತಿನ ನಿಯಮದಂತೆ ಮಗುವಾಗಿ ಅರ್ಪಣೆಯಾದ ಬಾಲಯೇಸು ದೈವ ಸಂಕಲ್ಪವನ್ನು ಚಾಚೂ ತಪ್ಪದೆ ಪಾಲಿಸುವ ಯೇಸುವಿನ ಪ್ರೀತಿಯ ತಂದೆ ತಾಯಿಗಳು ಲೋಕರಕ್ಷಕನ ಆಗಮನ ಮತ್ತು ಅವರ ದರ್ಶನವನ್ನು ಮಾಡಲು ಕಾದಿದ್ದ ದೈವಭಕ್ತ ಸಿಮೆಯೋನ. ಎಂತಹ ಅಪೂರ್ವ ಸಂಗಮವಿದು! ದೇವ ಮಂದಿರದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿ ದೈವ ಕಟ್ಟಳೆಗೆ ವಿಧೇಯರಾದ ಪವಿತ್ರ ಕುಟುಂಬದ ಆದರ್ಶ ನಮ್ಮ ಮನಗಳಲ್ಲೂ ಮತ್ತು ನಮ್ಮ ಜೀವನ ಕ್ರೈಸ್ತ ವಾಕ್ಯಕ್ಕೆ ಅರ್ಪಣೆಯಾದ ಜೀವನವಾಗಿರಲು ನಾವೆಲ್ಲರೂ ಶ್ರಮ ಪಡೋಣ. ಉದ್ದೇಶ ಈ ರಹಸ್ಯವನ್ನು ನಮ್ಮ ಎಲ್ಲ ತಂದೆ ತಾಯರಿಗಾಗಿ ಅರ್ಪಿಸೋಣ. ಅವರು ತಮ್ಮ ಕುಟುಂಬದ ಜೀವನವನ್ನು ಜೀವನದ ಹೊರೆಯನ್ನು ಸರಿಯಾದ ರೀತಿಯಲ್ಲಿ ಓರುವ ಶಕ್ತಿಯನ್ನು ಪಡೆಯುವ ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮೋ ಮರಿಯ
ಸ್ಥಳ, ಕಾಣೆಯಾದ ಯೇಸು ಗೋಚರ. ನಮ್ಮ ಮಕ್ಕಳು ದೇವರು ಕರುಣಿಸಿದ ಕೊಡುಗೆಗಳು, ಈ ಕೊಡುಗೆಗಳನ್ನು ಜೋಪಾನವಾಗಿ ಬೆಳೆಸಬೇಕು. ಈ ದೆಸೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಮಕ್ಕಳನ್ನು ದೇವರ ಮಕ್ಕಳಾಗಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಕ್ರಿಸ್ತ ಧ್ಯಾನದಲ್ಲೂ ಬುದ್ಧಿಯಲ್ಲೂ ಬೆಳೆದಂತೆ ನಾವು ನಮ್ಮ ಮಕ್ಕಳು ದೈವೀ ವಾಕ್ಯದ ಧ್ಯಾನದ ಮೂಲಕ ನಮ್ಮ ಬದುಕನ್ನು ಹಸನಾಗಿಸುವಂತೆ ಬೆಳೆಯಬೇಕು. ಈ ರಹಸ್ಯವನ್ನು ನಮ್ಮ ಎಲ್ಲ ಯುವಕ ಯುವತಿಯರಿಗಾಗಿ ಅರ್ಪಿಸೋಣ. ಅವರು ಹಿರಿಯರಿಗೆ ಆಧಾರವಾಗಿ, ಕಿರಿಯರಿಗೆ ಆದರ್ಶವಾಗಿ ಬಾಳುವ ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮೋ ಮರಿಯ ನಗರದ ಲಗ್ನದಲ್ಲಿ ಮಾತೆಯ ಕಾಳಜಿ. ಮೇರಿ ಮಾತೆ ದೇವರ ಮತ್ತು ನಮ್ಮ ಸಂಬಂಧವನ್ನು ವಿಶೇಷವಾಗಿ ಬೆಳೆಸುವ ಕೊಂಡಿ. ಈಕೆ ನಮಗೋಸ್ಕರ ನಿರಂತರ ಪ್ರಾರ್ಥಿಸುತ್ತಾರೆ. ಕಾನಾ ಊರಿನಲ್ಲಿ ನಡೆದ ಮದುವೆ ಮನೆಯ ಕೊರತೆಯನ್ನು ನಿವಾರಿಸುವ ಸಲುವಾಗಿ ಅವರು ಯೇಸುವಿನ ಬಳಿಯಲ್ಲಿ ಧಾವಿಸಿದರು. ಅದೇ ರೀತಿ ನಮ್ಮ ಜೀವನದಲ್ಲಿ ಎದುರಾಗುವ ಕೊರತೆ, ಕಷ್ಟ, ದುಃಖ, ನೋವುಗಳ ನಿವಾರಣೆಗಳಿಗಾಗಿ, ಲೌಕಿಕ ಪರಿಹಾರಕ್ಕಾಗಿ ಧಾವಿಸದೆ ಮಾತೆಯ ಬಳಿ ಪ್ರಾರ್ಥಿಸೋಣ. ಈ ಮೂಲಕ ಪ್ರಭು ಯೇಸುವಿನ ಅದ್ಭುತ ಶಕ್ತಿಯಿಂದ ಪರಿಹಾರ ಪಡೆಯೋಣ. ಈ ರಹಸ್ಯವನ್ನು ನಮ್ಮ ಎಲ್ಲ ಮಕ್ಕಳಿಗಾಗಿ ಅರ್ಪಿಸೋಣ. ಇವರು ತಮ್ಮ ಗುರು ಹಿರಿಯರಿಗೆ ವಿಧೇಯರಾಗಿ ನಡೆಯಲು ಬೇಕಾದ ಕೃಪಾ ವರಗಳನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಇತನೆಗಳು ಸುತ್ತಲೆಗಳು ಮತ್ತು ಪವಿತ್ರಾತ್ಮರಿಗೂ ಬೇರೆ ಉಂಟಾಗಲಿ. ಜಗದ್ರಕ್ಷಕನ ತಾಯಿ ಮಾತೆ ಮರಿಯ ಪ್ರಭು ಯೇಸುವಿನ ಶಿಲುಬೆಯ ಹಾದಿಯಲ್ಲಿ ಸಾಗಿ ಬಂದಿದ್ದು ಮಾತ್ರವಲ್ಲ, ತಮ್ಮ ಪುತ್ರನ ರಕ್ಷಣಾ ಕಾರ್ಯದಲ್ಲಿ ಸಾಕ್ಷಿಯಾದರು. ತನ್ನ ಒಡಲಾಳದಲ್ಲಿ ತುಂಬಿದ ದುಃಖ ನೋವಿನಲ್ಲೂ ಪ್ರಭು ಯೇಸುವಿನ ಜೊತೆ ಜೊತೆಯಾಗಿ ಸಾಗಿದರು. ಮಾತೆಯು ನಮ್ಮ ಕುಟುಂಬ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ತೊಂದರೆಗಳ ಸಂದರ್ಭಗಳಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ಇದ್ದು ಸಹಾಯ ಮಾಡುವರು.
ಇದನ್ನು ನಂಬಿ ನಾವೆಲ್ಲರೂ ಬಾಳೋಣ. ಈ ರಹಸ್ಯವನ್ನು ಮಾನಸಿಕ ಹಾಗೂ ದೈಹಿಕ ಕಾಯಿಲೆಯಿಂದ ನರಳುತ್ತಿರುವವರಿಗಾಗಿ ಅರ್ಪಿಸೋಣ. ತಮ್ಮ ನೋವಿನಲ್ಲೂ ಧೃತಿಗೆಡದೆ ಮಾತೆಯ ನೆರವು ಪಡೆಯುವಂತೆ ಪ್ರಾರ್ಥಿಸೋಣ. ನಮೋ ಸುತ್ತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಉಂಟಾಗಲಿ. ಪವಿತ್ರಾತ್ಮರ ಆಗಮನ. ದೇವರ ವಾಕ್ಯ. ಪಂಚಾಶತ್ತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಬೇಗನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರೂಸಲೇಮಿಗೆ ಬಂದು ತಂಗಿದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಈ ನಮೋ ಮರಿಯವನ್ನು ಇಲ್ಲಿ ನೆರೆದಿದ್ದ ನಮ್ಮ ಇತರಿಗಾಗಿಯೂ ಪ್ರಾರ್ಥಿಸೋಣ. ನಮೋ ಮರಿಯ ಅವರ ವಾಕ್ಯಕ್ಕೆ ಶಿರಬಾಗಿದರು. ಇದರ ಫಲವಾಗಿ ಆಕೆ ಅನೇಕ ಕಷ್ಟ ಅವಮಾನ ಎದುರಿಸಬೇಕಾಯಿತು. ಇಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀಡಿದ ಪರಾತ್ಪರ ದೇವರು ಮಾತೆಗೆ ಸ್ವರ್ಗ ಸ್ವೀಕಾರದ ಪದವಿಯನ್ನು ನೀಡಿದರು. ಅದೇ ರೀತಿ ಯಾರು ದೇವರಿಗೆ ಅಭಿಮುಖರಾಗಿ ನಡೆದು ಅವರಿಗೆ ವಿಧೇಯರಾಗಿ ಇರುತ್ತಾರೋ ಅಂತಹವರನ್ನು ದೇವರು ಸುಮ್ಮನೆ ಬಿಡುವುದಿಲ್ಲ. ಖಂಡಿತ ಅವರಿಗೆ ಶ್ರೇಷ್ಠತೆಯ ಸನ್ಮಾನವನ್ನು ನೀಡಿ ಗೌರವಿಸುತ್ತಾರೆ. ನಾವು ಹಾಗೆ ಮಾಡಲು ಪ್ರಯತ್ನಿಸೋಣ. ಈ ನಮೋ ಮರಿಯವನ್ನು
ಬೇರೆ ಬೇರೆ ಕಾಯಿಲೆಗಳಿಂದ ನರಳಾಡುತ್ತಿದ್ದ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ನಮೋ ಮನೆಯ ಪಿತನಿಗೂ ಮತ್ತು ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಸ್ಥಳ ಮಾತೆ ಈರಪರ ಲೋಕಗಳ ರಾಣಿ ದೇವಪುತ್ರನಿಗೆ ಜನ್ಮ ನೀಡಲು ತಮ್ಮ ಉದರವನ್ನೇ ನೀಡಿದ ಕರುಣಾಮಯಿ ಮೇರಿ ಮಾತೆ, ಈಕೆ ಇಂದು ನಮ್ಮೆಲ್ಲರನ್ನು ಪೊರೆದು ಪಾಲಿಸಲು ನಮಗಾಗಿ ಪ್ರಾರ್ಥಿಸಲು ಸದಾ ಸ್ವರ್ಗದಲ್ಲಿ ರಾಣಿಯಾಗಿ ರಾರಾಜಿಸುತ್ತಿದ್ದಾರೆ. ಆಕೆ ಈರಪರಗಳ ರಾಣಿಯಾಗಿ ನಮ್ಮನ್ನು ಪಾಲನೆ ಮಾಡುತ್ತಿದ್ದಾರೆ, ನಮ್ಮೆಲ್ಲರ ಕುಟುಂಬಗಳ ರಾಣಿಯಾಗಿ ಕಾಪಾಡುತ್ತಿದ್ದಾರೆ. ನಾವು ಕೂಡ ನಮಗೋಸ್ಕರ ಮಾತೆ ಸದಾ ಇದ್ದಾರೆ ಎಂಬ ಅಚಲ ನಂಬಿಕೆ ವಿಶ್ವಾಸದಿಂದ ನಮ್ಮ ಬಾಳ ನೌಕೆಯನ್ನು ಸಾಗಿಸಲು ಮಾತೆಯರ ಬಳಿಯಲ್ಲಿ ಪ್ರಾರ್ಥಿಸೋಣ. ದೈವಕರಿಗಾಗಿ ನಾವು ಹೇಳುತ್ತಾ ಪ್ರಾರ್ಥಿಸೋಣ. ನಮೋ ಮರಿಯ ಆ
ಇದ್ದೇವೆ ಪ್ರಭುವೇ. ಈಗ ನಮ್ಮೆಲ್ಲರನ್ನ ಹರಸಿರಿ, ಆಶೀರ್ವದಿಸಿರಿ. ನಿಮ್ಮ ಅನುಗ್ರಹಗಳು, ನಿಮ್ಮ ಆಶೀರ್ವಾದಗಳು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಯಥೇಚ್ಛವಾಗಿ ಸುರಿಸಲ್ಪಡಲಿ. ನೂರಾರು ಕೋರಿಕೆಗಳನ್ನು, ಬೇಡಿಕೆಗಳನ್ನು ಹೊತ್ತು ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿರುವ ಇವರೆಲ್ಲರೂ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಪ್ರಭುವೇ, ಇವರಿಗೆ ನಿಮ್ಮ ಕೃಪಾ ಆಶೀರ್ವಾದಗಳು, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ಕ್ಷಮೆ, ನಿಮ್ಮ ದಯೆಯನ್ನು ಇವರ ಮೇಲೆ ಸುರಿಸಿರಿ. ನಿಮ್ಮ ಪ್ರೀತಿಯಿಂದ ಪಾವನರಾಗಿ ಪುನೀತರಾಗಿ ಬಾಳುವ ವರವನ್ನು ಇವರಿಗೆ ಕರುಣಿಸಿರಿ ಪ್ರಭುವೇ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ನಮನ. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭು ಯೇಸುವೆ, ಇಗೋ ನನ್ನನ್ನು, ಇಗೋ ನನ್ನ ಕುಟುಂಬವನ್ನು, ನನ್ನೆಲ್ಲ ಕೆಲಸ ಕಾರ್ಯಗಳನ್ನು, ನನ್ನೆಲ್ಲ ಯೋಜನೆ ಯೋಚನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ನಿಮ್ಮ ಕರಗಳಿಗೆ ಪ್ರಾರ್ಥಿಸುವಾಗ ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮೇಲೆ ದಯೆ ತೋರಿರಿ, ಪ್ರಭು ಯೇಸುವೆ, ನಿಮ್ಮ ಕರುಣೆ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಕ್ಷಮೆ, ನಿಮ್ಮ ಕ್ಷಮೆ ನನ್ನ ಮೇಲೆ, ನನ್ನ ಮೇಲೆ ಸುರಿಸಲ್ಪಡಲಿ, ಸುರಿಸಲ್ಪಡಲಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮೇಲೆ, ನನ್ನ ಮೇಲೆ ಕರುಣೆಯಾಗಿರಿ, ಕರುಣೆಯಾಗಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮೇಲೆ, ನನ್ನ ಮೇಲೆ ಮರುಕವಾಗಿರಿ, ಮರುಕವಾಗಿರಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮೇಲೆ, ನನ್ನ ಮೇಲೆ ನಿಮ್ಮ ಪ್ರೀತಿಯನ್ನು ಸುರಿಸಿರಿ, ನಿಮ್ಮ ಪ್ರೀತಿಯನ್ನು. ಯೇಸುವೆ ಸ್ತೋತ್ರ, ಯೇಸುವೆ, ಯೇಸುವೆ ಸ್ತೋತ್ರ, ಯೇಸುವೆ, ಯೇಸುವೆ ವಂದನೆ, ಯೇಸುವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಕರಗಳನ್ನು ಹೃದಯದ ಮೇಲಿಡೋಣ, ಕಣ್ಣುಗಳನ್ನು ಮುಚ್ಚೋಣ. ಸಾಕ್ಷಾತ್ ಜೀವಂತ ದೇವರು ನಮ್ಮ ಮುಂದೆ ಇದ್ದಾರೆ. ನಮ್ಮನ್ನು ನಮಗಿಂತಲೂ ಹೆಚ್ಚಾಗಿ ಅರಿತಿರುವಂತಹ ದೇವರು, ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಅರಿತೇನೆ ಎಂದು ಹೇಳಿರುವಂತಹ ದೇವರು ಇವರೇ. ಹೆದರಬೇಡ, ಅಳುಕಬೇಡ, ಅಂಜಬೇಡ, ನಾನಿದ್ದೇನೆ ಎಂದು ನುಡಿದಿರುವ ದೇವರು ಇವರೇ. ಇಗೋ ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆತು ಬಿಟ್ಟಾಳು, ನಾನು ನಿನ್ನನ್ನು ಮರೆಯೇ ಎಂದು ನುಡಿದಿರುವ ಪ್ರಭುವೂ ಇವರೇ. ಇಗೋ ನೋಡು, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ಹೆದರಬೇಡ, ಅಳುಕಬೇಡ, ಅಂಜಬೇಡ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳಿರುವಂಥ ದೇವರು ಇವರೇ. ನಮ್ಮನ್ನು ನಮಗಿಂತಲೂ ಹೆಚ್ಚಾಗಿ ಅರಿತಿರುವವರು ಯಾರು ಎಂಬ ಪ್ರಶ್ನೆ ಕೇಳೋದಾದರೆ ಅದು ನಮ್ಮ ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. Thank you Jesus. Thank you Jesus. Stuti Yesuve. Stuti Yesuve. Stuti Yesuve. Stuti Yesuve. Vandane Yesuve. Vandane Yesuve. Mahime Yesuve. Mahime Yesuve. Stuti Yesuve. Stuti Yesuve. Devaru namma jeevanadalli maadiruva mahopakaragalanna smarisi prarthane maadona. Prabhuvige stuti maadona. Stutigala madhye vasisuvavanu stutige paatranagiruva devaru namma munde iddare. Nammanna rakshisiruva devaru. ಇಂದು ನಾಳೆಯೂ ಎಂದೆಂದು ನಾನಿದ್ದೇನೆ ಎಂದು ನುಡಿದಿರುವಂಥ ದೇವರು, ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ಜೀವಂತ ದೇವರು ನಮ್ಮ ಮುಂದೆ ಇದ್ದಾರೆ. ನಮ್ಮ ವಿಶ್ವಾಸದ ಕಣ್ಣುಗಳನ್ನು ತೆರೆಯೋಣ. ನಮ್ಮ ಜೀವನದಲ್ಲಿ ಪ್ರಭು ಮಾಡಿರುವ ಮಹೋಪಕಾರಗಳನ್ನು ಸ್ಮರಿಸಿ
ಥ್ಯಾಂಕ್ ಯು ಜೀಸಸ್. ಸ್ತುತಿ ಹೇಳೋಣ, ಮಹಿಮೆ ಪಡಿಸೋಣ. ಸ್ತುತಿ ಯೇಸುವೆ, ವಂದನೆ ಯೇಸುವೆ, ಮಹಿಮೆ ಯೇಸುವೆ. ನಿರಂತರವಾಗಿ ನಾವು ಕೀರ್ತನಕಾರ ನುಡಿಯುವಂತೆ ಜೀವಂತವಿರುವುದೆಲ್ಲವೂ ಪ್ರಭುವನ್ನು ಸ್ತುತಿ ಮಾಡಲಿ. ನಮ್ಮ ಹೃದಯ ಬಡಿತ ಇಂದು ಇದೆ ಅಂದರೆ ಅದು ಪ್ರಭುವೇ ಇದಕ್ಕೆ ಕಾರಣ. ಥ್ಯಾಂಕ್ ಯು ಜೀಸಸ್. ಸ್ತುತಿ ಯೇಸುವೆ, ವಂದನೆ ಯೇಸುವೆ. ಪ್ರಭು ಯೇಸುವೆ, ನನ್ನನ್ನು ಎಲ್ಲ ಅಪಾಯ ಕೇಡುಗಳಿಂದ ಕಾದು ಕಾಪಾಡಿ ರಕ್ಷಿಸಿದಂಥ ದೇವರು ನಮ್ಮ ಮುಂದೆ. ಥ್ಯಾಂಕ್ ಯು. ಸ್ತುತಿ ವಂದನೆ ಪ್ರಭುವೇ, ಮಹಿಮೆ ಪ್ರಭುವೇ, ವಂದನೆ ಸ್ತುತಿ ಯೇಸುವೆ. ನಮ್ಮ ಜೀವನದಲ್ಲಿ ಪ್ರಭು ಮಾಡಿದ್ದಾರೆ ಮಹೋಪಕಾರಗಳನ್ನು, ರಕ್ಷಿಸಿದ್ದಾರೆ, ಕಾಯಿಲೆಯಲ್ಲಿದ್ದೆ ನನ್ನನ್ನು ಗುಣಪಡಿಸಿದ್ದಾರೆ, ಸಾಯುವ ಹಂತಕ್ಕೆ ಹೋಗಿದ್ದೆ ಪ್ರಭು ನನ್ನನ್ನು ಬದುಕಿಸಿಕೊಂಡು ಬಂದಿದ್ದಾರೆ, ಸಾಲದ ಸುಳಿಯಲ್ಲಿ ಸಿಲುಕಿದ್ದೆ ಪ್ರಭು ನನ್ನನ್ನು ಬಿಡುಗಡೆಗೊಳಿಸಿದ್ದಾರೆ, ನಾನು ಪಾಪಿಯಾಗಿದ್ದೆ ಪ್ರಭು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನಾನು ಪ್ರಭುವಿಗೆ ನನ್ನ ಬೆನ್ನನ್ನು ತೋರಿಸಿ ನಡೀತಾ ಇದ್ದೆ ಪ್ರಭು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಸ್ತುತಿ ಯೇಸುವೆ, ವಂದನೆ ಯೇಸುವೆ, ಮಹಿಮೆ ಯೇಸುವೆ, ಕರುಣೆ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಸ್ತುತಿ ಮಾಡೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ನಾವು ಮಂಡಿ ಇರುವಂಥದ್ದು ಯಾರೋ ಸಾಧಾರಣ ವ್ಯಕ್ತಿಯ ಮುಂದೆ ಅಲ್ಲ, ದೇವಾದಿ ದೇವರು, ಸರ್ವಶಕ್ತ ದೇವರು, ನಮ್ಮನ್ನು ಸೃಷ್ಟಿಸಿದಂಥ ದೇವರ ಮುಂದೆ ನಾವು ಮಂಡಿಯೂರಿದ್ದೇವೆ. ದೇವರ ಮುಂದೆ ಮಂಡಿಯೂರೋನು ಬೇರೆಯವ್ರ ಮುಂದೆ ಮಂಡಿಯೂರೋದಿಲ್ಲ, ದೇವರ ಮುಂದೆ ಕೈ ಎತ್ತುವವನು ಬೇರೆಯವ್ರ ಮುಂದೆ ಕೈ ಎತ್ತೋದಿಲ್ಲ. ಕಾರಣ, ನಮ್ಮ ರಕ್ಷಕರ ಮುಂದೆ ಮಾತ್ರ ನಾವು ಶರಣು. ಪ್ರಭುವಿಗೆ ಶರಣಾಗಿ ಪ್ರಭು ಮಾಡಿರುವ ಉಪಕಾರಗಳನ್ನು ಸ್ಮರಿಸಿ ವಂದನೆ ಮಾಡ ಸಲ್ಲಿಸೋಣ. ನಮ್ಮದೇ ಆದಂಥ ಮಾತುಗಳಲ್ಲಿ ಪ್ರಭುವಿಗೆ ಸ್ತುತಿಸೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಯು ಜೀಸಸ್. ಗ್ಲೋರಿಫೈ ಜೀಸಸ್. ಸ್ತುತಿ ಯೇಸುವೆ, ಸ್ತುತಿ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ಮಹಿಮೆ ಯೇಸುವೆ, ಮಹಿಮೆ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು ಜೀಸಸ್. ವರ್ಷಿಪ್ ಯು ಜೀಸಸ್. ಅಡೋರ್ ಯು ಜೀಸಸ್. ಅಡೋರ್ ಯು ಜೀಸಸ್. ಲವ್ ಯು ಜೀಸಸ್. ಲವ್ ಯು ಜೀಸಸ್. ಪ್ರೇಸ್ ಯು ಜೀಸಸ್. ಪ್ರೇಸ್ ಯು ಜೀಸಸ್. ಸ್ತುತಿ ಯೇಸುವೆ, ಸ್ತುತಿ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ಮಹಿಮೆ ಯೇಸುವೆ, ಮಹಿಮೆ ಯೇಸುವೆ. ಆ ಪ್ರಭುವಿಗೆ ನಮ್ಮದೇ ಆದಂಥ ಮಾತುಗಳಲ್ಲಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ನಮ್ಮ ಕರಗಳನ್ನು ಎತ್ತಿ ನಮ್ಮದೇ ಆದಂಥ ಮಾತುಗಳಲ್ಲಿ ಪ್ರಭು ಯೇಸುವನ್ನ ಸ್ತುತಿ ಮಾಡೋಣ, ವಂದನೆ ಪಡಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ಯೇಸುವೇ, ನಿಮಗೆ ಸ್ತುತಿ ಸ್ತೋತ್ರ, ವಂದನೆ, ಮಹಿಮೆ. ಪ್ರಭುವೇ, ನಿಮ್ಮ ಮುಂದೆ ಮೊಣಕಾಲೂರಿ ಕರಗಳನ್ನು ಎತ್ತಿ ಪ್ರಾರ್ಥಿಸುತ್ತಿರುವ ಇಗೋ ಇವರೆಲ್ಲರನ್ನ ನಿಮ್ಮ ಕೃಪಾಹಸ್ತದಿಂದ ಆಶೀರ್ವದಿಸಿರಿ, ನಿಮ್ಮ ಕರುಣೆಯಿಂದ ಇವರನ್ನ ತುಂಬಿರಿ, ನಿಮ್ಮ ಕೃಪಾಹಸ್ತವು, ನಿಮ್ಮ ಸೌಖ್ಯಪಡಿಸುವ ರಕ್ತವು ಇವರ ಮೇಲೆ ಚಿಮುಕಿಸಲ್ಪಡಲಿ, ಇವರ ನರನಾಡಿಗಳಲ್ಲಿ, ಕೀಲುಮಚ್ಚೆಗಳಲ್ಲಿ ಇವರೆಲ್ಲರೂ ಸಂಪೂರ್ಣವಾಗಿ ಸ್ವಸ್ಥಗೊಳ್ಳುವಂತೆ, ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ, ನಿಮ್ಮ ಕರುಣೆಗೆ ಪಾತ್ರರಾಗುವಂತೆ ಪ್ರಭು ಯೇಸುವೆ, ಈಗ ಇವರೆಲ್ಲರನ್ನು ನಿಮಗೆ ಅರ್ಪಿಸಿ ಪ್ರಾರ್ಥಿಸುವಾಗ ಇವರ ಕುಟುಂಬಗಳನ್ನ, ಇವರ ಕಾಯಿಲೆಗಳನ್ನ, ಇವರ ನೋವುಗಳನ್ನ, ಇವರ ಸಾಲಗಳನ್ನ, ಇವರ ತೊಂದರೆಗಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಪ್ರಭುವೇ, ನಿಮ್ಮ ಕರುಣೆಯಿಂದ, ನಿಮ್ಮ ಪ್ರೀತಿಯಿಂದ ಇವರೆಲ್ಲರನ್ನ ಹರಸಿ ಆಶೀರ್ವದಿಸಿರಿ. ಯೇಸುವೆ ಸ್ತೋತ್ರ, ವಂದನೆ, ಮಹಿಮೆ ಯೇಸುವೆ, ಸ್ತುತಿ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಕೋಟಿ ಸ್ತೋತ್ರ ಪ್ರಭುವೇ. ವಂದನೆ ಯೇಸುವೆ, ಸ್ತುತಿ ಯೇಸುವೆ, ವಂದನೆ ಯೇಸುವೆ. ಸುಜ್ಞಾನ 16:12 ಹೇಳುತ್ತೆ, ಇವರು ಗುಣ ಹೊಂದಿದ್ದು ಯಾವುದೋ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ. ಇದಾಯಿತು ಸರ್ವೇಶ್ವರ, ನಿಮ್ಮ ಪರಿಶುದ್ಧವಾದಂಥ ವಾಕ್ಯದಿಂದ. ವಾಕ್ಯ ಜೀವಂತವಾದ ವಾಕ್ಯ, ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದಂಥ ವಾಕ್ಯ, ಕೀಲು ಮತ್ತು ಪ್ರಾಣಗಳ, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥ ವಾಕ್ಯ. ನಮ್ಮ ಜೀವನಕ್ಕೆ ಈ ವಾಕ್ಯ ಅಮರ ವಾಕ್ಯ. ಇದೇ ವಾಕ್ಯ, ಜೀವಂತ ಪ್ರಭು ನಮ್ಮ ಮುಂದೆ ಇದ್ದಾರೆ. ಆ ಪ್ರಭುವಿನಲ್ಲಿ ನಾವು ಬೇಡೋಣ. ಈಗ ವಿಶೇಷವಾಗಿ ಕಾಯಿಲೆಯಲ್ಲಿರುವವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಾಯಿಲೆಯಲ್ಲಿರುವವರಿಗಾಗಿ ಪ್ರಭು ಯೇಸು ಕ್ರಿಸ್ತರು ವ್ಯಾಧಿಗಳನ್ನು ಗುಣಪಡಿಸಿದಂತಹ ದೇವರು, ನೊಂದು ಬೆಂದು ಬಸವಳಿದವರನ್ನು ಸಂತೈಸಿರುವಂತಹ ದೇವರು, ನೂರಾರು ಸಮಸ್ಯೆಗಳನ್ನು ಹೊತ್ತು ಬಂದವರಿಗೆ ಸಾಂತ್ವನವನ್ನು ಕೊಟ್ಟಂತಹ ದೇವರು, ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದಂಥ ಮಹಿಳೆಗೆ ಸ್ವಸ್ಥತೆಯನ್ನು ಕೊಟ್ಟಂಥ ದೇವರು,
ಯಾಯಿರನ ಮಗಳಿಗೆ ಜೀವದಾನ ಕೊಟ್ಟಂತಹ ದೇವರು, ಲಾಜನಿಗೆ ಜೀವದಾನ ಕೊಟ್ಟಂತಹ ದೇವರು, ಹುಟ್ಟು ಕುರುಡನಿಗೆ ದೃಷ್ಟಿಯನ್ನ ಕೊಟ್ಟಂತಹ ದೇವರು ಈಗೋ ಇಲ್ಲಿದ್ದಾರೆ. ಯಾರು ವಿಶ್ವಾಸದಿಂದ ಪ್ರಾರ್ಥಿಸ್ತಾರೆ, ಯಾರು ವಿಶ್ವಾಸದಿಂದ ಅಂಗಲಾಚ್ತಾರೆ, ಪ್ರಭುವೇ ನನ್ನ ಮೇಲೆ ಕರುಣೆ ತೋರಿ, ಪ್ರಭುವೇ ನನ್ನ ಮೇಲೆ ಮರುಖವಾಗಿರಿ, ಪ್ರಭುವೇ ನೀವಿಲ್ದಿದ್ರೆ ನನಗೆ ಯಾರೂ ಇಲ್ಲ, ಆ ಪ್ರಭುವಿನ ಮುಂದೆ ಅಂಗಲಾಚಿ ಪ್ರಾರ್ಥನೆ ಮಾಡ್ತಾ ಎಲ್ಲ ರೋಗಿಗಳನ್ನು ಪ್ರಭುವಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ರೋಗಿಗಳಿಗಾಗಿ ನಮ್ಮ ಎಲ್ಲ ವಿವಿಧ ವ್ಯಾಧಿಗಳನ್ನು, ನೋವುಗಳನ್ನು ಪ್ರಭುವಿಗೆ ಸಮರ್ಪಣೆ ಮಾಡೋಣ. ನಮ್ಮ ಹೃದಯವನ್ನು ನಮ್ಮ ಕರಗಳನ್ನು ನಮ್ಮ ಹೃದಯದ ಮೇಲಿಟ್ಟು ಬೇಡೋಣ. ಹೃದಯದ ಬಡಿತವನ್ನು ಪ್ರಭುವಿಗೆ ಸಮರ್ಪಣೆ ಮಾಡೋಣ. ನನಗಿಂದು ಹೃದಯದ ಬಡಿತ ಇದೆ, ಅದು ಪ್ರಭುವಿನ ಒಂದು ಆಶೀರ್ವಾದ ಮಾತ್ರ. ಹೃದಯದಲ್ಲಿರುವಂಥ ಕಾಯಿಲೆಗಳು, ಬ್ಲಾಕ್ಗಳಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಿರ್ಬೋದು, ಅದನ್ನು ಪ್ರಭುವಿಗೆ ಸಮರ್ಪಿಸಿ. ನನಗೆ ನೋವುಗಳಿದೆ, ಬೆನ್ನು ನೋವಿದೆ, ನನಗೆ ಸೊಂಟ ನೋವಿದೆ, ಮಂಡಿ ನೋವಿದೆ, ಕಾಲು ನೋವಿದೆ, ಕೈ ನೋವಿದೆ, ತಲೆ ನೋವಿದೆ, ಕಣ್ಣು ನೋವಿದೆ, ಯಾವುದೇ ನೋವಿರಲಿ ಪ್ರಭುವಿಗೆ ಅರ್ಪಣೆ ಮಾಡಿ, ಪ್ರಭು ಅದನ್ನು ಸ್ವೀಕರಿಸಿ ನಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿರುವ ಮೂವರು ಪ್ರಾರ್ಥನೆಗಳನ್ನು ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿ. ಪಾರ್ಶ್ವವಾಯು ರೋಗದಿಂದ ನರಳುತ್ತಿರುವಂತಹ ಐವರು ಪ್ರಾರ್ಥನೆಯನ್ನು ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿ. ಶುಗರ್ನಿಂದ, ಅತಿಯಾದಂಥ ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇರುವ ಇಬ್ಬರು ಪ್ರಾರ್ಥನೆಯನ್ನು ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿ. ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ಒಬ್ಬರು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ನಮ್ಮ ನೋವುಗಳನ್ನು, ಕಾಯಿಲೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರಭು ಯೇಸುವೆ, ನೀವು ಬಿಟ್ಟಲ್ಲಿ ನನಗೆ ಯಾರೂ ಇಲ್ಲ. ಪ್ರಭು ಯೇಸುವೆ, ನಾನು ಹೋಗುವುದಾದರೂ ಯಾರ ಬಳಿಗೆ? ಪ್ರಭು ಯೇಸುವೆ, ನಿಮ್ಮಲ್ಲೇ ಇದೆ, ನಿಮ್ಮ ಬಳಿ ಇದೆ ಜೀವ ನೀಡುವ ವಾಕ್ಯ, ನಿಮ್ಮಲ್ಲೇ ಇದೆ ಜೀವ ನೀಡುವ ಆ ರೊಟ್ಟಿ. ಪ್ರಭು ಯೇಸುವೆ, ನನ್ನ ಕಾಯಿಲೆಗಳನ್ನು, ನನ್ನ ವ್ಯಾಧಿಗಳನ್ನು, ನನ್ನ ನೋವುಗಳನ್ನು, ನನ್ನ ಚಿಂತೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಭು ಯೇಸುವೆ, ನನ್ನ ಮೇಲೆ ದೃಷ್ಟಿ ಹಾಯಿಸಿ ನಿಮ್ಮ ಕರಗಳನ್ನು ಚಾಚುವುದರ ಮೂಲಕ ನನ್ನನ್ನು ಆಶೀರ್ವದಿಸಿರಿ. ಪ್ರಭು ಯೇಸುವೆ, ನನ್ನ ಮೇಲೆ ದಯೆ ತೋರಿ. ಮೌನವಾಗಿ ನಮ್ಮ ಸಮಸ್ಯೆಗಳನ್ನು ಪ್ರಭುವಿಗೆ ಹೇಳಿಕೊಳ್ಳೋಣ. ನನ್ನ ಪಕ್ಕದಲ್ಲೇ ಪ್ರಭು ಇದ್ದಾರೆ, ನನಗೆ ನೋಡ್ತಾ ಇದ್ದಾರೆ, ಹೆದರ್ಬೇಡ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಜೀವಂತ ದೇವರು. ನಮ್ಮ ಮುಂದೆ ಇರುವಾಗ ನಾನು ಸತ್ತ ಮೇಲೆ ಮುಂದೇನು ಎಂಬ ಪ್ರಶ್ನೆ ಕೇಳೋದಾದರೆ ಇದೇ ಪ್ರಭು ಮಾತ್ರ ನಮಗೆ. ನನ್ನ ಈ ಜೀವನ, ಮುಂದಿನ ಜೀವನ ಎಲ್ಲವೂ ಈ ಪ್ರಭುವೇ. ಪ್ರಭುವೇ, ನಾನು ವಿವಿಧ ವ್ಯಾಧಿಯಿಂದ ನರಳ್ತಾ ಇದ್ದೇನೆ, ಪ್ರಭುವಿನಲ್ಲಿ ಅಂಗಲಾಚಿ ಬೇಡೋಣ. ಥ್ಯಾಂಕ್ ಯು ಜೀಸಸ್, ವಂದನೆ ಯೇಸುವೆ. ಪ್ರಭುವೇ, ನೊಂದು ಬೆಂದು ಬಸವಳಿದು ಬಂದಿರುವ ಇವರೆಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಭುವೇ, ಇವರ ಹೃದಯಗಳನ್ನು ಅರಿತವರು ನೀವು, ಇವರ ವಿಶ್ವಾಸವನ್ನು ಅರಿತಿರುವವರು ನೀವು, ಇವರ ಜೀವನವನ್ನು ಅರಿತಿರುವವರು ನೀವು, ಇವರಲ್ಲಿ ಆಗಿರುವ ಕೊರತೆ ನೋವುಗಳನ್ನು ಅರಿತಿರುವವರು ನೀವು. ಪ್ರಭು ಯೇಸುವೆ, ಇವರ ಮೇಲೆ ದಯೆ ತೋರಿ, ಇವರನ್ನು ಅಂಗೀಕರಿಸಿ, ಇವರ ಕೋರಿಕೆ, ಇವರ ನೋವು, ಇವರ ವ್ಯಾಧಿಗಳನ್ನು ನೀವು ಶಮನಗೊಳಿಸಿರಿ ಪ್ರಭುವೇ. ಥ್ಯಾಂಕ್ ಯು ಜೀಸಸ್, ಸ್ತುತಿ ಯೇಸುವೆ, ವಂದನೆ ಯೇಸುವೆ. ನಾವೆಷ್ಟೋ ಕೋರಿಕೆಗಳನ್ನು ತಗೊಂಡು ಬಂದಿದ್ದೀವಿ ಇವತ್ತು, ಇದು ಪ್ರಭುವಿನ ಮುಂದೆ ಹಾಕಿ ವಿಶ್ವಾಸದಿಂದ ಬೇಡಿ. ಕಣ್ಣುಗಳನ್ನು ಮುಚ್ಚೋಣ, ಆತ್ಮಿಕ ಕಣ್ಣುಗಳನ್ನು ತೆರೆದು. ಪ್ರಭು ನಮ್ಮ ಮುಂದೆ ನಿಂತಿದ್ದಾರೆ, ಆ ಪ್ರಭುವಿನ ಮುಂದೆ
ಅದೆಲ್ಲವನ್ನ ತೋಡ್ಕೊಳ್ಳೋಣ. ನನ್ನ ಹೃದಯ ಭಾರವಾಗಿದೆ ಇವತ್ತು, ಏನೋ ಸಮಸ್ಯೆಯಿಂದ ಇದೆ, ಪ್ರಭುವಿನ ಮುಂದೆ ತೋಡ್ಕೊಳ್ಳೋಣ. ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ನನ್ನ ಗಂಡನಿಗೆ ಕಾಯಿಲೆ ಇದೆ, ನನ್ನ ಹೆಂಡತಿಗೆ ಸೌಖ್ಯ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ನನ್ನ ಮಗನಿಗೆ ಮಗಳಿಗೆ ಒಳ್ಳೆ ಬಾಳ ಸಂಗಾತಿ ಸಿಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲ ಚಿಂತಾಭಾರಗಳನ್ನು ಪ್ರಭುವಿಗೆ ಸಮರ್ಪಿಸಿ. ಇದು ವಿಶೇಷ ಸಂದರ್ಭ, ವಿಶೇಷಗಳಿಗೆ ಪ್ರಭುವಿನಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹಗಳು, ಆಶೀರ್ವಾದಗಳು, ವರದಾನಗಳು ಹರಿದು ಬಿಡಲಿವೆ. ಪ್ರಾರ್ಥಿಸಿ. ವಿಶ್ವಾಸದಿಂದ ಪ್ರಾರ್ಥಿಸಿ. ಕೋರ್ಟಿನ ಸಮಸ್ಯೆ ಇದೆ ಎಂದು ನನಗೆ ಆಗ್ಲೋ ಯಾರೋ ಹೇಳಿದ್ರು, ನಮಗಾಗಿ ಪ್ರಾರ್ಥಿಸಿ ಫಾದರ್ ಅಂತ ಹೇಳಿದ್ರು. ಕೋರ್ಟಿನಲ್ಲಿ ವಿವಾದ ಇದೆ, ಪ್ರಾರ್ಥಿಸಿ ಅವರಿಗಾಗಿ. ಹೀಗೆ ನಮ್ಮೆಲ್ಲ ಕೋರಿಕೆಗಳನ್ನು, ನೋವುಗಳನ್ನು ಪ್ರಭುವಿಗೆ ಸಮರ್ಪಿಸ್ತಾ ಪ್ರಭು ಹೇಳ್ತಾರೆ, ನಿರಂತರವಾಗಿ ಪ್ರಾರ್ಥಿಸಿ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೇವೆ, ನೀತಿಗೆಟ್ಟ ನ್ಯಾಯಾಧೀಶನೇ ಆ ವಿಧವೆಯ ಕೋರಿಕೆಗಳನ್ನು ಕೇಳಿರುವಾಗ ನಮ್ಮ ಜೀವಂತ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳದೇ ಇರ್ತಾರಾ? ಖಂಡಿತವಾಗಿಯೂ. ನಮ್ಮೆಲ್ಲ ಪ್ರಾರ್ಥನೆಗಳು ಧೂಪಾರತಿಯಂತೆ ಪ್ರಭುವಿನ ಸನ್ನಿಧಾನ ಸೇರಲಿ ಎಂದು ಹೇಳ್ತಾ ನಮ್ಮ ಕರಗಳನ್ನು ಎತ್ತಿ ಶರಣಾಗೋಣ, ಶರಣಾಗೋಣ ಪ್ರಭುವಿಗೆ. ನಮ್ಮ ಕರಗಳನ್ನು ಎತ್ತಿ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಹೇಳೋಣ. ವಿಶ್ವಾಸದಿಂದ ಹೇಳ್ತಾ ನಮ್ಮೆಲ್ಲ ಕೋರಿಕೆಗಳು ಪ್ರಭುವಿನ ಕರಗಳಿಗೆ ಸಮರ್ಪಿಸಿ, ಪ್ರಭುವೇ ಇವೆಲ್ಲವನ್ನು ನಿಮಗೆ ಸಮರ್ಪಿಸಿ, ನಾನು ಹಿಂತಿರುಗುವಾಗ, ನನ್ನ ಕುಟುಂಬಕ್ಕೆ ಹೋಗುವಾಗ, ನನ್ನ ಕೆಲಸ ಕಾರ್ಯಗಳಿಗೆ ಹೋಗುವಾಗ, ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗುವಾಗ ನೀವು ನನ್ನ ಜೊತೆಯಲ್ಲಿದ್ದರೆ ನನಗೇನು ಸಮಸ್ಯೆ ಇಲ್ಲ. ವೆನ್ ಗಾಡ್ ಈಸ್ ವಿತ್ ಮೀ, ಹೂ ಈಸ್ ಅಗೇನ್ಸ್ಟ್ ಮೀ? ದೇವರೇ ನನ್ನ ಜೊತೆಯಲ್ಲಿದ್ದಾಗ ನನಗ್ಯಾರು ಅನ್ಯರು? ಆ ಒಂದು ವಿಶ್ವಾಸದಿಂದ ಪ್ರಭುವಿನ ಮುಂದೆ ಕರಗಳನ್ನು ಚಾಚಿ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ. ಪ್ರಭುವಿನ ಆಶೀರ್ವಾದಗಳನ್ನು ನಮ್ಮ ನಮ್ಮ ಸ್ಥಳಗಳಲ್ಲೇ ಕುಳಿತು ಪ್ರಭುವಿನ ಆಶೀರ್ವಾದವನ್ನು ಕೋರೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ
ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀರೆ, ಅಲ್ಲಿ ದಯವಿಟ್ಟು ಸಾಲಾಗಿ ಅನ್ನ ಸಂತರ್ಪಣೆಯ ಆ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ಕೇಳ್ಕೊಳ್ತೇನೆ. ನೂಕು ನುಗ್ಗಲಿಲ್ಲದೆ ಸಮಾಧಾನದ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಅದೊಂದು ಸಾಲಾಗಿ ಅದನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ. ನಾಳೆ ಬೆಳಿಗ್ಗೆ ದೇವಾಲಯದಲ್ಲಿ 8:30 ಜಪಸರ, ತದನಂತರ 8:00 ದಿವ್ಯ ಬಲಿ ಪೂಜೆ ಇರ್ತದೆ, ಮತ್ತು 12:00 ಸರಿಯಾಗಿ ಯಾತ್ರಿಕರಿಗಾಗಿ ದಿವ್ಯ ಬಲಿ ಪೂಜೆ ನೆರವೇರುವುದು. ನಾಳೆ ಸೆಕೆಂಡ್ ಪಿ ಯು ಸಿ ಮಕ್ಕಳು, 90%+ ತೆಗೆದಿರುವಂತಹ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಆ ಮಕ್ಕಳು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಈಗ ಗುರುಗಳು ಇಬ್ಬರು ಇಲ್ಲಿ ಆಶೀರ್ವಾದ ಮಾಡ್ತಾರೆ, ಅಲ್ಲೊಬ್ಬರು ಮತ್ತು ಆ ಕಡೆ ಇವರು 4 ಆಶೀರ್ವಾದ ಕೊಡ್ತಾರೆ. ದಯವಿಟ್ಟು 4 ಸಾಲಾಗಿ ಬಂದು ನೀವು ಆಶೀರ್ವಾದ ಪಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ. ನೀವು ಪ್ರಾರ್ಥಿಸುವ ಮನಗಳಿಗೆ ಸ್ವಾತನ ನೀವು, ಬೇಡಿ ಬಂದ ಭಕ್ತರಿಗೆ ಆಶರ ನೀವು, ಪ್ರಾರ್ಥಿಸುವ ಮನಗಳಿಗೆ ಸ್ವಾತನ ನೀವು. ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ ತಾಯಿ, ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ ತಾಯಿ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶಯ ನೀಡುವ ಪ್ರೀತಿಯ ತಾಯಿ, ಬಂದ ಭಕ್ತರ ಕಣ್ಣೀರ ಹೊರಸಿ ಆಶಯ ನೀಡುವ ಪ್ರೀತಿಯ ತಾಯಿ. ಅಮ್ಮ 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 ಹರಿಯರ ಮಾತೆ, ಅಮ್ಮ ಅಮ್ಮ ಹರಿಯರ ಮಾತೆ. ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ, ಹರಿಹರವೇ ನಾನು
ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ವಂದಿರು ನೀ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ವಂದಿರು ನೀ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ ಅಮ್ಮ 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 ಹರಿಹರ ಮಾತೆ